ಸಮರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಭೀಮಾ ಜುವೆಲರ್ಸ್ ಸತನಾ ಸ್ಟೋರ್ಸ್ ಬ್ರಹ್ಮಾವರ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ ಫ್ಯಾಮಿಲಿ ಫ್ಯಾಷನ್ ವೀಕ್ಷಕರ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಎಸ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆಗೆ ತೆಗೆದುಕೊಂಡಿರುವಂತಹ ವಿಚಾರ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಸಂಸದರಾಗಿ ಆಯ್ಕೆ ಆಗುವವರು ಮಾಡಬೇಕಾದ ಕೆಲಸಗಳು ಏನೇನು ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಆಯ್ಕೆಯಾದ ಸಂಸದರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಮಾಡಬೇಕಾಗ್ತದೆ ಇದೆಲ್ಲದರ ಕುರಿತು ಇವತ್ತು ನಾವು ಮಾತಾಡ್ತಾ ಹೋಗ್ತೇವೆ ನಮ್ಮ ಜೊತೆ ಸ್ಥಾಯಿ ಸಮಿತಿ ಪಟ್ಟಣ ಪಂಚಾಯತ್ ಸಾಲಿಕ್ರಮ ಇದರ ಮಾಜಿ ಅಧ್ಯಕ್ಷರಾಗಿರುವಂತಹ ವಿನಯ್ ಕುಮಾರ್ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಹಿಂದುಳಿದ ವರ್ಗಗಳ ಮೋರ್ಚಾ ಉಡುಪಿ ಜಿಲ್ಲೆ ಇದರ ಅಧ್ಯಕ್ಷರಾಗಿರುವಂತಹ ಕೆ ವಿಜಯ್ ಕುಮಾರ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ವೀಕ್ಷಕರೇ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು ನಿಮ್ಮ ಅಭಿಪ್ರಾಯಗಳನ್ನ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಹಾಗೆ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಇಲ್ಲಿಯ ತನಕ ಈ ಕ್ಷೇತ್ರದಲ್ಲಿ ಆಗಿದೆ ಇದೆಲ್ಲದ್ರ ಬಗ್ಗೆ ಕೂಡ ನೀವು ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬಹುದು ಮೊದಲದಾಗಿ ವಿನಯ್ ಕುಮಾರ್ ಅವರೇ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಚುನಾವಣಾ ಪ್ರಚಾರ ಕಾರ್ಯ ಎಲ್ಲಿ ತನಕ ಬಂದಿದೆ ಈಗ ಹೇಗೆ ನಡೀತಾ ಉಂಟು ನಿಮ್ಮ ಕೆಲಸಗಳು ತುಂಬಾ ಜೋರಾಗಿ ನಡೀತಾ ಇದೆ ತುಂಬಾ ರಾಜಕೀಯ ಏರುಪೇರುಗಳನ್ನು ಹೆಗಡೆ ಅವರನ್ನ ಈ ಬಾರಿ ಕಾಂಗ್ರೆಸ್ ಪಕ್ಷ ನೆಚ್ಚಿಕೊಂಡು ಅವರನ್ನು ಅಭ್ಯರ್ಥಿಯಾಗಿ ಆರಿಸಿದೆ ಈಗ ಏನು ಜಿಲ್ಲೆಯ ಹಿಂದಿನ ಸಾಧನೆಗಳನ್ನು ಏನೆಲ್ಲ ಮಾಡಿದ್ದೇವೆ ಅದನ್ನು ಮುಂದುವರಿಸಿಕೊಂಡು ಹೋಗೋದ್ರ ಬಗ್ಗೆ ಒಂದಷ್ಟು ಸ್ಥಗಿತವಾಗಿರ್ತಕ್ಕಂಥ ಕಾರ್ಯಗಳು ಮತ್ತೆ ಜನನೊಡ್ಡಿಗೆ ನೇರ ಸಂಪರ್ಕವನ್ನು ಹೊಂದಿರತಕ್ಕಂಥ ಹೆಗಡೆ ಅದನ್ನೇ ಮುಂದುವರಿಸಿಕೊಂಡು ಹೋಗುವಂತಕ್ಕಂಥ ಒಂದು ಹಾದಿಯಲ್ಲಿದ್ದಾರೆ ಅವರು ಅವರಿಗೆ ರಾಜಕೀಯ ಅಂತ ಒಂದು ಪ್ರವೃತ್ತಿ ಅವರಿಗೆ ಆ ಪ್ರವೃತ್ತಿಯನ್ನೇ ಮುಂದುವರಿಸಿಕೊಂಡು ಹೋಗುವಾಗ ಎಲ್ಲಾ ವರ್ಗಗಳನ್ನ ಎಲ್ಲಾ ಜನರನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂತ ಒಂದು ಒಳ್ಳೆಯ ಕೆಲಸಗಳನ್ನ ಅವರು ಮಾಡ್ತಾರೆ ಆದ್ರಿಂದ ಇಷ್ಟವರೆಗ ಮಾಡಿದ ಕೆಲಸಗಳ ಅನುಭವ ಮೂರು ಶಾಸಕರಾಗಿ ಒಮ್ಮೆ ಎಂ ಪಿ ಆಗಿ ತುಂಬಾ ಸಾಧನೆಗಳನ್ನ ಮಾಡಿದ್ದಾರೆ ಇದನ್ನು ಯಾವ ಪಕ್ಷಗಳು ಅಲ್ಲೇ ಗೆಳಿತಾ ಇಲ್ಲ ಈಗ ಆದ್ರಿಂದ ಆ ಕೆಲಸಗಳನ್ನ ಕೆಲವೊಂದು ಹೊಸ ಹೊಸ ವಿಚಾರಗಳನ್ನ ಅವರು ಈ ಬಾರಿ ಮುಂದೆ ಇಟ್ಟಿದ್ದಾರೆ ಖಾಲಿ ಕರ್ತವ್ಯ ಪರತೆಯನ್ನು ಮಾತ್ರ ಈ ಬಾರಿ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅದೇ ರೀತಿ ಸರ್ ತಮ್ಮ ಪಕ್ಷದ ಚುನಾವಣಾ ಪ್ರಚಾರ ಕಾರ್ಯ ತನಕ ಬಂದಿದೆ ಭಾರತೀಯ ಜನತಾ ಪಕ್ಷ ಅಂದ್ರೆ ಅದೊಂದು ದೇಶದ ಭದ್ರತೆ ಬಗ್ಗೆ ಯೋಚನೆ ಮಾಡುವಂತ ಎಲ್ಲಾ ಸಂದರ್ಭಗಳಲ್ಲೂ ದೇಶ ಹಿತಕ್ಕೋಸ್ಕರ ಕೆಲಸ ಮಾಡುವಂತ ಒಂದು ಪಕ್ಷ ಈ ಲೋಕ ಸಮರ ಅಂದ್ರೆ ಅದೊಂದು ದೇಶದ ಹಿತ ದೇಶದ ಭದ್ರತೆ ಆ ದೃಷ್ಟಿಕೋನದಲ್ಲಿ ಆಗಬೇಕಾಗಿರುವಂಥದ್ದು ಅದರಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರಿನ ಒಂದು ಕ್ಷೇತ್ರದಲ್ಲಿ ಆಗಿರುವಂಥ ಒಂದು ಈ ಚುನಾವಣೆಯ ಕಾರ್ಯದ ಬಗ್ಗೆ ನೀವು ಕೇಳಿರುವಂಥ ಪ್ರಶ್ನೆ ಅದರ ಬಗ್ಗೆ ನಾನು ಉಲ್ಲೇಖ ಮಾಡಬೇಕು ಅಂತಾದರೆ ನಾವು ಮಂಡಲ ಅಂದರೆ ವಿಧಾನಸಭಾ ಕ್ಷೇತ್ರ ಅಂತ ಏನು ಹೇಳ್ತೀವಿ ಅದು ಉಡುಪಿಯ ಬಗ್ಗೆ ನಾನು ಹೇಳಬೇಕಂದ್ರೆ ಅದೇ ಉಡುಪಿಯ ಬಗ್ಗೆ ನನಗೆ ಜವಾಬ್ದಾರಿ ಇದೆ ಅದರ ಒಂದು ಉಡುಪಿಯ ಬಗ್ಗೆ ನಾನು ಉಲ್ಲೇಖ ಮಾಡ್ತೀನಿ ಉಡುಪಿಯಲ್ಲಿರುವಂಥ ಒಂದು ನಾಲ್ಕು ವಿಧಾನಸಭಾ ಕ್ಷೇತ್ರ ಐದರಲ್ಲಿ ಒಂದು ಬೈಂದೂರು ಶಿವಮೊಗ್ಗಕ್ಕೆ ಹೋಗ್ತದೆ ಆ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಒಂದು ಒಳ್ಳೆಯ ಓಡಾಟದ ಮುಖಾಂತರ ಮಹಾಶಕ್ತಿ ಕೇಂದ್ರದಲ್ಲಿ ದೊಡ್ಡ ದೊಡ್ಡ ಸಭೆ ಆಗಿರ್ಬೋದು ಅಥವಾ ಶಕ್ತಿ ಕೇಂದ್ರದಲ್ಲಿ ದೊಡ್ಡ ದೊಡ್ಡ ಸಭೆ ಆಗಿರ್ಬೋದು ವಾರ್ಡಿನಲ್ಲಿ ಸಭೆ ಆಗಿರ್ಬೋದು ಈ ಮಹಾಶಕ್ತಿ ಕೇಂದ್ರ ಮತ್ತು ಶಕ್ತಿ ಕೇಂದ್ರಕ್ಕೆ ನಮ್ಮ ಅಭ್ಯರ್ಥಿಗಳೇ ಬಂದಿದ್ದಾರೆ ಇಲ್ಲಿಯ ಅವರು ಬಂದಿದ್ದಾರೆ ಅಂದರೆ ವಾರ್ಡಿನ ಮಟ್ಟಕ್ಕೆ ಅಂದರೆ ಆ ರೀತಿಯ ಕೆಳ ಕ ಕಾರ್ಯಕರ್ತರು ವಾರ್ಡ್ ಇರ್ಬೋದು ಅಲ್ಲಿಯ ತನಕ ಬಂದಿರುವಂಥದ್ದಾಗಿದೆ ಅದಾದಮೇಲೆ ಬೂತ್ ಮಟ್ಟದ ಏನು ಸಭೆ ಇದೆ ಅಥವಾ ಬೂತ್ ಮಟ್ಟದ ಪೇಜ್ ಪ್ರಮುಖರ ಬೈಠಕ್ಕಿದೆ ಅಥವಾ ಬೂತ್ ಅಧ್ಯಕ್ಷರ ಏನಿದೆ ಅದನ್ನು ಮಾನ್ಯ ನಮ್ಮ ಇಲ್ಲಿಯ ಜನಪ್ರಿಯ ಶಾಸಕರಾಗಿರುವಂಥ ಯಶ್ಪಾಲ್ ಸುವರ್ಣರವರ ನೇತೃತ್ವದಲ್ಲಿ ಎಲ್ಲ ಬೂತುಗಳ ಮಟ್ಟದಲ್ಲೂ ಹೋಗಿ ಅದನ್ನು ಬೈಟೆಕ್ ಅಂದರೆ ಮೀಟಿಂಗ್ ತಗೊಂಡು ಅದರಲ್ಲಿ ಕಾರ್ಯಕರ್ತರ ಕುಂದು ಕೊರತೆ ಅಥವಾ ಕಾರ್ಯಕರ್ತರಲ್ಲಿ ಏನಾಗಬೇಕು ಕಾರ್ಯಕರ್ತರನ್ನು ಹೆಚ್ಚಿಗೆ ಮಾಡೋದು ಹೇಗೆ ಪೇಜಿ ಪ್ರಮುಖರ ಕೆಲಸ ಏನು ಅಲ್ಲಿಯ ಮಟ್ಟದ ಯೋಜನೆಯಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಮತ್ತು ಉಡುಪಿ ವಿಧಾನಸಭಾ ಕ್ಷೇತ್ರ ಉಡುಪಿ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲೂ ಆಗಿದೆ ಮತ್ತೆಲ್ಲ ಈ ಪರಿಶಿಷ್ಟ ಜಾತಿ ಪಂಗಡದವರ ಸಮಾವೇಶ ಇರ್ಬೋದು ಅಥವಾ ಚಿಕ್ಕ ಚಿಕ್ಕ ಸಮಾಜಗಳ ಸಮಾವೇಶ ಇರ್ಬೋದು ಅಥವಾ ನಮಗೆ ಈ ಉದಾಹರಣೆಗೆ ಟೈಲರ್ಗಳನ್ನು ಸೇರಿಸುವಂಥದ್ದು ರಿಕ್ಷಾ ನಿಲ್ದಾಣಗಳನ್ನು ಸೇರಿಸುವಂಥದ್ದು ಬಂದರ್ಗಳಿಗೆ ಹೋಗಿ ಮಾತನಾಡಿಸುವಂಥದ್ದು ಹಾಸ್ಪಿಟಲ್ಗೆ ಹೋಗಿ ಮಾತಾಡಿಸುವಂಥದ್ದು ಅಥವಾ ಚಿಕ್ಕ ಚಿಕ್ಕ ಕೈಗಾರಿಕೆಯ ಒಳಗಡೆ ಹೋಗಿ ಮಾತಾಡಿಸುವಂಥದ್ದು ಒಂದು ಒಳ್ಳೆಯ ಕೆಲಸ ಮಾನ್ಯ ಅಭ್ಯರ್ಥಿಯ ಮುಖಾಂತರ ಆಗ್ತಾ ಇದೆ ಮತ್ತು ಎಲ್ಲರಿಗೂ ಒಂದು ವಿಶ್ವಾಸ ಇದೆ ಅಭ್ಯರ್ಥಿ ನಮ್ಮ ಹತ್ರ ಬಂದಿದ್ದಾರೆ ಅಭ್ಯರ್ಥಿ ನಮ್ಮ ಹತ್ರ ಒದೆಯ ಜೊತೆಯಲ್ಲಿ ಓಡಾಟ ಮಾಡಿದ್ದಾರೆ ಅನ್ನೋದು ಒಂದಾದರೆ ಎರಡನೇದ್ದು ಅಭ್ಯರ್ಥಿ ತುಂಬ ಅಚ್ಚುಮೆಚ್ಚಿನ ಅಭ್ಯರ್ಥಿ ಅಂತ ಹೇಳ್ಬೋದು ಈ ಭಾರತೀಯ ಜನತಾ ಪಕ್ಷದ ಉಡುಪಿಯ ಚಿಕ್ಕಮಗಳೂರು ಕ್ಷೇತ್ರದ ಅಭ್ಯರ್ಥಿ ಅಂದರೆ ಒಬ್ಬರು ಬಡ ಕುಟುಂಬದಿಂದ ಅವರು ಬಂದಿರುವಂಥವ್ರು ಒಂದು ಅಂತಾದರೆ ಎರಡನೇವರು ಅವರು ಎಲ್ಲ ಸ್ಥರದಲ್ಲೂ ಪಕ್ ಒಂದೇ ಪಕ್ಷದಲ್ಲಿದ್ದು ಸೇವೆ ಮಾಡಿದವರು ಈಗ ಒಂದೇ ಪಕ್ಷ ಅಂದರೆ ಅವರು ಬಿ ಜೆ ಪಿಯಲ್ಲಿ ಇದ್ದುಕೊಂಡು ಪಂಚಾಯತ್ ಮೆಂಬರ್ ಆಗಿದ್ದಾರೆ ಒಂದು ಪಂಚಾಯತ್ ಮೆಂಬರ್ ಅಂದರೆ ಮನೆಯಿಂದ ಮನೆಗೆ ಹೋಗಿ ಕೆಲಸ ಮಾಡುವ ಡೋರ್ ಟು ಡೋರ್ ಅದು ಮಾಡಿದ್ದಾರೆ ಅದಾದ ಮೇಲೆ ತಾಲೂಕು ಪಂಚಾಯತಿಗೆ ಒಂದು ಅವಕಾಶ ಸಿಕ್ತು ಅದಾದ ಮೇಲೆ ಜಿಲ್ಲಾ ಪಂಚಾಯತಿಗೆ ಅದಾದ ಮೇಲೆ ಎರಡು ಬಾರಿ ಅವರ ಶಾಸಕರಾಗಿ ಒಂದು ಅವಕಾಶ ಸಿಕ್ತು ಅದಾದ ಮೇಲೆ ಸಚಿವರಿರ್ಬೋದು ಅಂತ ಎಲ್ಲ ಹುದ್ದೆಗಳನ್ನು ಎಲ್ಲ ಜವಾಬ್ದಾರಿಗಳನ್ನು ಅಲಂಕರಿಸಿ ಆ ಸಾಮಾನ್ಯ ಕಡುಬಡವರ ಕಷ್ಟಗಳಿಗೆ ಉತ್ತರ ನೀಡಿದಂಥ ಒಬ್ಬ ಸಾಮಾನ್ಯವಾಗಿರುವಂಥ ಪಂಚಾಯತ್ ಮೆಂಬರು ಕಾರ್ಯಕರ್ತರಾಗಿ ಬೆಳೆದಿದ್ದಾರೆ ಅವರಿಗೆ ಒಂದು ಸ್ಥಾನಮಾನ ಕೊಟ್ಟಿರುವಂಥದ್ದು ನಮ್ಮ ಖುಷಿಯಾಗಿದೆ ಕಾರ್ಯಕರ್ತರಿಂದ ಉರುಫ್ ಇದೆ ಅವರನ್ನು ಗೆಲ್ಲಿಸುವಂಥ ನಿರ್ಧಾರವನ್ನು ಮಾಡಿ ಈ ಮಟ್ಟದ ತನಕ ಕೆಲಸ ಆಗಿದೆ ಅನ್ನೋದು ಖುಷಿಯಿಂದ ಹೇಳಿಕೆ ಹೆಚ್ಚೆ ಬರ್ತೀವಿ ನೀವು ಮಾತಾಡುವಾಗ ಒಂದು ಒಂದೇ ಪಕ್ಷದಲ್ಲಿ ಇದ್ದವರು ಅಂತ ಹೇಳ್ತೀರಿ ಹಾಗೆ ಅಲ್ಲ ಅಂದ್ರೆ ನಾನು ನಮ್ಮ ಪಕ್ಷದ ಬಗ್ಗೆ ನಾನು ಹೇಳ್ತೇನೆ ಈ ಭಾರತೀಯ ಜನತಾ ಪಕ್ಷ ಅಂದರೆ ಒಂದು ಸಿದ್ಧಾಂತಕ್ಕೆ ಕೆಲಸ ಮಾಡೋದು ಅದು ಏನು ಸಿದ್ಧಾಂತ ಅಂದರೆ ಒಂದು ದೇಶ ದೇಶದ ಹಿತಕ್ಕೋಸ್ಕರ ಮತ್ತೊಂದು ಧರ್ಮ ಬಹುಸಂಖ್ಯಾತರು ಯಾರಿದ್ದಾರೆ ಯಾರಿಗೂ ತೊಂದರೆ ಆಗಬಾರ್ದು ಈಗ ಉದಾಹರಣೆಯಲ್ಲಿರುವಂಥ ಹಿಂದೂಗಳಿಗೆ ಉಳಿತಾಗಬೇಕು ಅನ್ನುವಂಥದ್ದು ಮೊದಲ ಆದ್ಯತೆ ಇದ್ದರೆ ಮತ್ತಾರಿಗೂ ತೊಂದರೆ ಆಗಬಾರ್ದು ಅನ್ನೋದು ಇದೆ ಎಲ್ಲರನ್ನು ಈ ದೇಶದಿಂದ ಹೊರಡಿಸಿ ಏನೋ ಇಲ್ಲಿ ಇದು ಮಾಡಬೇಕು ಅಂತಲ್ಲ ಎಲ್ಲರೂ ಜೊತೆಯಾಗಿ ಒಂದೋ ಕಾ ಒಂದೇ ಕಾನೂನಿನಡಿಯಲ್ಲಿ ಬದುಕಬೇಕು ಒಂದೇ ಧ್ವಜದಡಿಯಲ್ಲಿ ಬದುಕಬೇಕು ಒಂದೇ ರಾಜನ ಅಡಿಯಲ್ಲಿ ಅಂದರೆ ಒಂದೇ ಪ್ರಧಾನಮಂತ್ರಿ ಅಡಿಯಲ್ಲಿ ಬದುಕಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ನಮ್ಮ ಹಿರಿಯರು ಹೇಳ್ತಾ ಇದ್ರು ತ್ರೀ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗಿಬೇಕು ಅಂಥ ಅನೇಕ ಕಾನೂನು ಏನಂದರೆ ಒಟ್ಟಾಗಿ ಬದುಕಬೇಕು ಅನ್ನೋ ಕಲ್ಪನೆಯಲ್ಲಿರುವಂಥ ಒಂದು ಸಿದ್ಧಾಂತ ಆ ಸಿದ್ಧಾಂತವನ್ನು ಒಪ್ಪಿಕೊಂಡು ಬಂದಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಇದುವರೆಗೂ ಭಾರತೀಯ ಜನತಾ ಪಕ್ಷದಲ್ಲೇ ನಾನು ಹೇಳಿದಂಥ ಏನೆಲ್ಲ ಜವಾಬ್ದಾರಿ ತಗೊಂಡಿದ್ದಾರೆ ಅದು ಭಾರತೀಯ ಜನತಾ ಪಕ್ಷದಲ್ಲೇ ತಗೊಂಡವರು ಅನ್ನೋದು ಹೆಮ್ಮೆ ಇದೆ ಅದನ್ನು ನಾನು ಹೇಳ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಹೇಳಬೇಕು ಅಂತಾದರೆ ನೀವು ಮತ್ತೊಮ್ಮೆ ಅದನ್ನು ಕೆದಕಿ ಕೇಳುವ ಮಟ್ಟದಲ್ಲಿ ಇನ್ನೊಂದು ಅಭ್ಯರ್ಥಿ ಹೇಗೆ ಅಂತ ನೀವು ಕೇಳಿರ್ಬೋದು ಅದಕ್ಕೂ ನಾನು ಉತ್ತರ ಕೊಡಲಿಕ್ಕೆ ಸಿದ್ಧನಿದ್ದೇನೆ ಈಗ ಉದಾಹರಣೆ ನನಗೆ ಜಯಪ್ರಕಾಶ್ ಹೆಗಡೆ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯ ಬಗ್ಗೆ ತುಂಬ ಗೌರವ ಇದೆ ನನಗೆ ಯಾಕಂದರೆ ಅವರು ಕಳೆದ ಒಂದು ಮೂರು ವರ್ಷದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಅಲಂಕರಿಸಿ ಮೋದಿಯವರ ಕಾರ್ಯ ವೈಖರಿಗಳನ್ನು ನೋಡಿ ಅವರ ಒಂದು ವೇಗವನ್ನು ನೋಡಿ ನಾನು ಬಿ ಜೆ ಪಿಗೆ ಬರ್ತಾ ಇದ್ದೇನೆ ಇದ್ದೇನೆ ಅನ್ನೋ ಒಂದು ಮಾತು ಕೇಳಿ ನನಗೆ ಅಚ್ಚುಮೆಚ್ಚಿನ ಜಯಪ್ರಕಾಶ್ ಹೆಗ್ಡೆಯವರಾದರು ನನ್ನ ನಗರಸಭೆಯ ಚುನಾವಣೆಗೆ ಅವರು ಪ್ರಚಾರಕ್ಕೋಸ್ಕರ ಬಂದರು ನಾನು ತುಂಬ ಅವರನ್ನು ಪ್ರೀತಿ ಮಾಡ್ತಾಯಿದ್ದೆ ಯಾವಾಗ ಕೇಳಿದರೆ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಸಿದ್ಧಾಂತವನ್ನು ಒಪ್ಪಿಕೊಂಡು ಆ ಪ್ರಧಾನಮಂತ್ರಿಯ ಏನು ಕಾರ್ಯ ಪ್ರ ನಾನು ಒಪ್ಪಿಕೊಂಡು ಬಂದದರಿಂದ ನಾನು ಹೇಳಿದ್ದೇನೆ ಮತ್ತೆ ನೋಡುವಾಗ ನಾವು ಅವರು ಎಲ್ಲ ಪಕ್ಷವನ್ನು ಬದಲಾವಣೆ ಮಾಡುವಾಗಲೂ ಇದೇ ಹೇಳ್ತಾ ಇದ್ದಾರೆ ಅನ್ನೋ ತುಂಬ ಬೇಸರ ಈಗ ಉದಾಹರಣೆಗೆ ಅವರು ಆವಾಗ ಜನತಾ ದಳ ಇರ್ಬೋದು ಅಥವಾ ಕಾಂಗ್ರೆಸ್ ಇರ್ಬೋದು ಅಂಥ ಮೂರ್ನಾಲ್ಕು ಪಕ್ಷ ಮತ್ತು ಪಕ್ಷೇತರ ನಿಂತು ಅವರು ಎಲ್ಲ ಪಕ್ಷವನ್ನು ಬದಲಾವಣೆ ಮಾಡುವಾಗಲೂ ಬ ಹೇಳುವಂಥದ್ದೇನು ಅಂದರೆ ನಾನು ಈ ಪಕ್ಷವನ್ನು ಮೆಚ್ಚಿ ಬಂದಿದ್ದೇನೆ ಅಚ್ಚುಮೆಚ್ಚಿನ ಪಕ್ಷ ನಾನು ಒಪ್ಪಿಕೊಂಡಿದ್ದೇನೆ ಸಿದ್ಧ ಇದನ್ನು ಅದರ ಕಾರ್ಯಪ್ರವೃತ್ತಿಯನ್ನು ಒಪ್ಪಿಕೊಂಡಿದ್ದೇನೆ ಅಂತ ಹೇಳ್ತಾ 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 ಬಂದು ಈಗ ಕೊನೆಗೆ ಇದನ್ನು ಹೇಳುವಾಗ ನನಗೆ ಅನಿಸ್ತು ಇದು ಎಲ್ಲವನ್ನು ಹೇಳ್ಕೊಂಡು ಬಂದವರು ಅನ್ನೋದು ನಾನು ಅವರನ್ನು ಇದು ಅಲ್ಲೇ ಇಲ್ಲ ಅಥವಾ ಅವರ ಗೌರವಕ್ಕೆ ಇದು ಮಾಡ್ತಾ ಇಲ್ಲ ನಾನು ಎರಡು ಅಭ್ಯರ್ಥಿಗಳನ್ನು ತುಳನೆ ಮಾಡುವಾಗ ನನಗೆ ಅನಿಸಿದ್ದು ಏನಂದರೆ ಇವರು ಸಿದ್ಧಾಂತವನ್ನು ಒಪ್ಪಿಕೊಂಡು ಬಂದಿದ್ದರು ಅದಕ್ಕಿಂತಲೂ ಒಂದು ಹೆಚ್ಚು ಹೇಳಬೇಕು ಅಂತ ಆದರೆ ಅವರಿಗೆ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಸೋಲುವಂಥ ಪಕ್ಷ ಇತ್ತು ಒಂದು ಕಾಲ ಇತ್ತು ಸೋಲುವಂಥ ಪಕ್ಷ ಆ ಸಂದರ್ಭದಲ್ಲಿ ಇವರಿಗೆ ನೀವು ಅಲ್ಲಿಯ ಬ್ರಹ್ಮವರ ಕ್ಷೇತ್ರದಲ್ಲಿ ನಿಲ್ಲಬೇಕು ಅಂತ ಹೇಳಿದಾಗಲೂ ಇವರು ಹಿರಿಯರ ಮಾತಿಗೆ ಏನು ವಿಚಲಿತರಾಗಿಲ್ಲ ನಾನು ಹಿರಿಯರು ಹೇಳಿದಾರೆ ನಾನು ಮಾಡಬೇಕು ಕೆಲಸ ಅಂತ ಅದನ್ನು ಮಾಡಿದ್ದಾರೆ ಆ ಸೋಲನ್ನು ಸಂತೋಷವಾಗಿ ಒಪ್ಪಿಕೊಂಡಿದ್ದಾರೆ ಯಾಕೆ ಕೇಳಿದರೆ ಮುಂದೊಂದು ದಿನ ಭಾಜಪ ಗೆಲ್ತದೆ ಭಾಜಪದ ಮುಖಾಂತರ ದೇಶ ಗೆಲ್ತದೆ ಅನ್ನೋ ಒಂದು ವಿನಯತೆ ಅನ್ನೋ ಒಂದು ಸಿದ್ಧಾಂತವನ್ನು ಒಪ್ಪಿಕೊಂಡು ಬಂದಿದ್ದಾರೆ ನಮ್ಮ ಎದುರಾಳಿ ಪಕ್ಷದ ಅಭ್ಯರ್ಥಿಯಾಗಿರುವವರು ಮೂರ್ನಾಲ್ಕು ಸದನ ನನಗೆ ಗೊತ್ತಿಲ್ಲ ಅದನ್ನು ಹೇಳ್ತಾರೆ ಎಷ್ಟು ಪಕ್ಷ ಅಂತ ಅವರು ಹೇಳಿದರೆ ಒಳ್ಳೆಯದು ಅಂತ ಅನ್ಸ್ಕೊಳ್ತೀನಿ ಹೇಳ್ತೀನಿ ನನಗೆ ಮೂರ್ನಾಲ್ಕು ಪಕ್ಷವನ್ನು ಯಾಕೆಂದರೆ ಯಾರಿಗಾದರೂ ಒಂದು ಬದ್ಧತೆ ಇರಬೇಕು ಈಗ ಒಂದು ವ್ಯವಸ್ಥೆ ಅಂದರೆ ಈ ಪಕ್ಷ ಅಂದರೆ ಅದೊಂದು ದೇಶ ರಕ್ಷಣೆಗೋಸ್ಕರ ಬರುವಂಥದ್ದು ಅವರಿಗೊಂದು ಮಾದರಿ ವ್ಯಕ್ತಿತ್ವ ಇರಬೇಕು ಮಾದರಿ ವ್ಯಕ್ತಿತ್ವ ಒಂದು ಸರಿ ಹೇಳ್ಬೋದು ಇದು ಸರಿ ಇಲ್ಲ ನಾನು ಇದಕ್ಕೆ ಬಂದಿದ್ದೇನೆ ಅಂತ ಎರಡನೇ ಸರಿ ಹೇಳ್ಬೋದು ಇದು ಸರಿ ಇಲ್ಲ ಇದಕ್ಕೆ ಬಂದಿದ್ದೇನೆ ಅಂತ ಮೂರನೇ ಸರಿಯೂ ಹೇಳ್ಬೋದೇನೋ ಇದು ಸರಿ ಇಲ್ಲ ಇದಕ್ಕೆ ಬಂದಿದ್ದೇನೆ ಅಂತ ಆದರೆ ಎಲ್ಲ ಸಂದರ್ಭದಲ್ಲೂ ಇದು ಸರಿ ಇಲ್ಲ ಇದು ಇದು ಸರಿ ಇಲ್ಲ ಇದು ಅಂದರೆ ಹಾಗಾದರೆ ನಮ್ಮ ಇದರಲ್ಲಿ ಇದು ಯಾವ ಪಕ್ಷ ಸರಿ ಇದೆ ಅವ್ರು ಹೇಳುವ ಪ್ರಕಾರ ಬಿ ಜೆ ಪಿ ಸರಿ ಇಲ್ಲ ಅಂತ ಹೇಳಿದರು ಕಾಂಗ್ರೆಸ್ ಸರಿ ಇಲ್ಲ ಅಂತ ಹೇಳಿದರು ಜೆ ಡಿ ಎಸ್ ಸರಿ ಇಲ್ಲ ಅಂತ ಹೇಳಿದರು ಪಕ್ಷೇತರಾಗಿ ನಿಂತುಕೊಂಡು ಈಚೆ ಬಂದ್ರು ಆದ್ರೆ ಅವ್ರ ಹತ್ರ ಒಮ್ಮೆ ನಿಲ್ಸಿ ಎಲ್ಲವನ್ನೂ ಒಮ್ಮೆ ಕೇಳುವಾಗ ಯಾವ ಪಕ್ಷ ಸರಿ ಇದೆ ಅಂತ ಕೇಳುವಾಗ ಅವ್ರು ಏನ್ ಹೇಳ್ತಾರೆ ನಾನು ಹೇಳುದು ಅವರು ಲಾಭಕ್ಕೋಸ್ಕರ ಬಂದಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ ತುಂಬಾ ಬೇಸರದಿಂದ ಈಗ ಹಲವಾರು ಪ್ರಶ್ನೆಗಳು ಉಂಟು ಅವರ ಹತ್ರ ಉತ್ತರ ಕೊಡ್ಲಿಕ್ಕೆ ಈಗ ದೇಶ ಅಂತ ಹೇಳ್ತೇವೆ ದೇಶದ ವ್ಯಾಪ್ತಿ ಯಾವುದು ಅಂತ ದೇಶ ಅಂತ ಹೇಳುವುದು ಇಡೀ ದೇಶ ಅಂತ ಹೇಳಲ್ಲ ನೀನು ನಿಂತಿರುವ ಸ್ಥಳ ಅಲ್ಲಿಗೆ ನೀನು ಏನು ಮಾಡ್ತೀಯ ಅನ್ನೋದು ದೇಶ ಯಾ ಅದು ಸ್ಥಳಕ್ಕೆ ಯಾವುದೇ ಒಂದು ವ್ಯಾಪ್ತಿಗೆ ಇಡೀ ಕಾಶ್ಮೀರವೇ ಒಂದು ದೇಶ ಇದೊಂದು ದೇಶ ಅಂತಲ್ಲ ನೀನು ಹೇಳತಕ್ಕಂಥ ಸ್ಥಳದಲ್ಲಿ ನೀನು ಯಾವ ರೀತಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನಂತ ಅಂತ ಒಂದು ಹೇಳೋದು ಎರಡನೇದು ಅವರು ಪಕ್ಷಗಳನ್ನು ಲಾಭಕ್ಕೋಸ್ಕರವಾಗಿ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಅದೊಂದು ಆರೋಪ ಅಂತ ನಾನು ತಿಳ್ಕೊಳ್ತೇನೆ ಆದರೆ ನೀವೇ ತಿಳ್ಕೊಳ್ಳಿ ಎಂಬತ್ತ ಐದನೇ ಇಸುವಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸಾಧಾರಣ ಸುದೀರ್ಘವಾಗಿರ್ತಕ್ಕಂಥ ನಲವತ್ತು ವರ್ಷಗಳ ಒಂದು ರಾಜಕೀಯ ಜೀವನದಲ್ಲಿ ಹೆಗಡೆ ಅವರಿಗೆ ಒಂದೇ ಒಂದು ಭ್ರಷ್ಟಾಚಾರದ ಒಂದು ಕಪ್ಪು ಚುಕ್ಕೆಯನ್ನು ಯಾವ ಪಕ್ಷದವರು ಮಾಡಿರಲಿಕ್ಕೆ ಸಾಧ್ಯ ಇಲ್ಲ ಒಂದೇ ಒಂದು ರೀತಿಯಲ್ಲಿ ಇವರು ಇಂಥದ್ದೊಂದು ಇದರಲ್ಲಿ ಸಿಕ್ಕಿಬಿದ್ದಿದ್ದಾರೆ ಇಂಥದ್ರಲ್ಲಿ ಇವರು ಹಣ ಮಾಡಿದ್ದಾರೆ ಇಂಥದ್ದು ಒಂದೇ ಒಂದು ಆರೋಪ ಈಗ ಗಾಳಿ ಸುದ್ದಿಗಳಲ್ಲಿ ಬೇರೆ ಆದರೆ ಯಾವುದೇ ಒಂದು ಹಂತದಲ್ಲಿ ನೀನು ಇಂಥದ್ದು ಮಾಡಿದ್ದಿ ಅಂತ ಮತ್ತೆ ಪಕ್ಷಾಂತರದ ಬಗ್ಗೆ ಹೇಳಿದರು ನೋಡಿ ಜನತಾದಳ ಅಂತ ಹೇಳುವುದು ಕರಾವಳಿಯಲ್ಲಿ ಒಂದು ರೀತಿಯಲ್ಲಿ ಪಕ್ಷೇತರವೇ ಆಗಿತ್ತು ಆಗ ಇಲ್ಲಿ ಎಲ್ಲಿಯೂ ಇರಲಿಲ್ಲ ಜನತಾದಳ ಯಾವಾಗ ಸ್ಪ್ಲಿಟ್ ಆಯಿತು ಆಗ ಅವರಿಗೆ ಯಾವ ಕಡೆಯನ್ನು ಹೋಗುದಂತಿದ್ದಕ್ಕೆ ಪಕ್ಷೇತರ ನಿಂತದ್ದು ಪಕ್ಷೇತರ ನಿಂತಂದು ಪಕ್ಷ ಅಲ್ಲ ಅದೊಂದು ಇಂಡಿಪೆಂಡೆಂಟ್ ಆಗಿ ನಿಂತದ್ದು ಆಮೇಲೆ ಆಮೇಲೆ ಏನಾಯಿತು ಪಕ್ಷೇತರ ಆದ ಮೇಲೆ ಈಗಿನ ವ್ಯವಸ್ಥೆಗಳಲ್ಲಿ ಯಾವುದಾದ್ರೂ ಒಂದು ಪಕ್ಷಕ್ಕೆ ಸೇರಬೇಕು ಅನ್ನತಕ್ಕಂಥ ಒಂದು ವಿಚಾರ ಇರುವಾಗ ಅವರು ಕಾಂಗ್ರೆಸ್ ಪಕ್ಷವನ್ನ ಆಯ್ಕೆ ಮಾಡಿಕೊಂಡ್ರು ಎಲ್ಲೋ ಒಂದು ಕಡೆಯಲ್ಲಿ ಅವರಿಗೆ ಒಂದು ಸೆಕ್ಯುಲರಿಸ್ಟ್ ಅಂತ ಹೇಳುವುದರ ಬಗ್ಗೆ ಒಂದು ಸ್ವಲ್ಪ ಮನಸ್ಸಿನಲ್ಲಿ ಇತ್ತು ಆಮೇಲೆ ಕಾಂಗ್ರೆಸ್ಗೆ ಸೇರಿದ ಮೇಲಾಯಿತು ಈ ಅವಕಾಶಗಳು ಅಂತ ಹೇಳಿ ಒಬ್ಬ ಜನಪ್ರತಿನಿಧಿಗೆ ತಾನು ಒಂದು ಪ್ರವೃತ್ತಿಯಲ್ಲಿ ಇರುವಾಗ ತನ್ನ ಅವಕಾಶವನ್ನು ಎಲ್ಲಿಯೂ ಕೂಡ ಸೃಷ್ಟಿಸಿಕೊಳ್ಳಿಕ್ಕೆ ಅರ್ಥ ಮಾಡ್ತಾನೆ ನಾನು ಇನ್ನೂ ಒಂದು ಪ್ರಶ್ನೆಗಳನ್ನು ನಾನು ಹೇಳಲಿಕ್ಕೆ ಮಾಡ್ತೀನಿ ಈಗ ಅವರು ಹೇಳಿದ್ರು ಸುದೀರ್ಘವಾಗಿರ್ತಕ್ಕಂತ ಈಚೆಗೆ ಎಲ್ಲ ಹಾರ್ತಾ ಇದ್ರು ಅಂತ ನೋಡಿ ಯಾವುದೇ ಒಬ್ಬ ವ್ಯಕ್ತಿ ಎಲ್ಲೇ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದಾಗ ಅಲ್ಲಿ ಒಂದು ಅವನು ಮೈಲುಗಲ್ಲನ್ನು ಸ್ಥಾಪಿಸಬೇಕಾಗ್ತದೆ ಅವನು ಜನರಿಂದ ಆಯ್ಕೆ ಆಗ್ತಾನೆ ಜನರಿಂದ ಯಾಕೆ ಆಯ್ಕೆ ಆಗ್ತಾನೆ ಜನರು ಅವನಿಂದ ಬಯಸುವುದೇನು ಅವನ ಕರ್ತವ್ಯವನ್ನು ಯಾವ ರೀತಿ ನಿರ್ವಹಿಸಿದ್ದಾನೆ ಅದು ತುಂಬಾ ಪ್ರಾಮುಖ್ಯ ಆಗ್ತದೆ ಈಗ ನೋಡಿ ತೊಂಬತ್ನಾಲ್ಕರಲ್ಲಿ ಅವರು ಪ್ರಥಮವಾಗಿ ಮೀನುಗಾರಿಕಾ ಸಚಿವರಾದಾಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಆಗಿತ್ತು ಅದನ್ನು ಭಾಗ ಮಾಡಿ ಅವರು ಸಣ್ಣ ಜಿಲ್ಲೆಗೆ ಅವರು ಮೀನುಗಾರಿಕಾ ಅಂದ್ರೆ ಉಸ್ತುವಾರಿ ಸಚಿವರಾದ್ರು ಅವರು ಅದೇ ರೀತಿಯಲ್ಲಿ ಇರ್ಬೋದಿತ್ತು ಉಡುಪಿ ಜಿಲ್ಲೆಯ ಕಲ್ಪನೆ ಜಯಪ್ರಕಾಶ್ ಹೆಗಡೆ ಅಲ್ಲಿ ಒಂದು ಮೈಲುಗಲ್ಲ ಆಯ್ತು ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರ ಪಕ್ಷೇತರ ಆಗಿರತಕ್ಕಂತಹ ಸಂದರ್ಭದಲ್ಲಿ ಕೂಡ ಅವರದ್ದೊಂದು ಹಲವಾರು ಈ ಕೆಂಡಿ ಅಣೆಕಟ್ಟುಗಳು ಆಮೇಲೆ ಎರಡು ಸಾವಿರದ ಮೂರರಿಂದ ಒಂದಷ್ಟು ಸಂಪರ್ಕ ಸೇತುವೆಗಳು ಪ್ರತಿಯೊಂದು ಬಾರಿಯೂ ಜನಪ್ರತಿನಿಧಿ ಆಯ್ಕೆ ಆದಾಗ ಎಂ ಪಿ ಆದಾಗ ಕೂಡ ಒಂದೊಂದು ಮೈಲುಗಲ್ಲನ್ನು ಅವರು ಸ್ಥಾಪಿಸಿ ಹೋಗಿದ್ದಾರೆ ಇದು ಇದು ನಿರ್ವಿವಾದ ನಾನು ಯಾವ ಇವ್ರು ಹೇಳಿದಾಗ ಯಾವ ನಾವು ಶ್ರೀನಿವಾಸ ಪೂಜಾರಿ ಮನೆ ಹತ್ರದವ್ರೆ ಅತ್ಯಂತ ಸೌಮ್ಯವಾಗಿ ನಮ್ಮನ್ನು ಈಗ ಬಹಳ ಚೆನ್ನಾಗಿ ಕಬ್ಬಿ ಏನು ಅಂತ ಈಗ ಮೊನ್ನೆ ಅವರು ನಾಮಿನೇಷನ್ಗೆ ಹೋಗುವಾಗ ಸಹ ನಮ್ಗೆ ಸೆಕೆಂಡ್ ಮಾಡಿ ಹೋಗಿದ್ದಾರೆ ಅಂದ್ರೆ ಎಲ್ಲೂ ಒಂದು ಆತ್ಮೀಯತೆಯನ್ನು ನಾವೆಲ್ಲೂ ಕಳ್ಕೊಳ್ಳಿಲ್ಲ ಅವರನ್ನು ಆದರೆ ಒಬ್ಬ ವ್ಯಕ್ತಿಯನ್ನ ನೀವು ತುಲನೆ ಮಾಡುವಾಗ ನಾನು ಮತ್ತೆ ಜಯಪ್ರಕಾಶ್ ಹೆಗಡೆ ಮತ್ತು ಶ್ರೀನಿವಾಸ್ ಪೂಜಾರಿಯನ್ನು ತುಲನೆ ಮಾಡುವಾಗ ನಾನು ಒಂದೇ ಒಂದು ಕೇಳು ಈಗ ನಮ್ಮಲ್ಲಿ ಸಾಧನೆಯ ಒಂದು ಪಟ್ಟಿ ಇರ್ತದಲ್ಲ ಆ ಸಾಧನೆಯ ಪಟ್ಟಿಯನ್ನು ನಿಮಗೆ ಇಡುವಾಗ ಶ್ರೀನಿವಾಸ ಪೂಜಾರಿಯವರು ಎರಡು ಸಲ ಸಚಿವರಾದಾಗ ಒಂದು ಮೈಲುಗಲ್ನ ಒಂದು ಸಾಧನೆ ನಿಮ್ಮಲ್ಲಿ ಏನು ಅಂತ ಹೇಳಿದಾಗ ಪ್ರಾಯಶಃ ಅವರ ಹತ್ರ ಉತ್ತರ ಇರ್ಲಿಕ್ಕಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಯಾಕಂದ್ರೆ ಒಂದು ಅಂದ್ರೆ ನೋಡಿ ಒಂದು ಜಿಲ್ಲೆ ಆಗ್ಲಿ ಅಥವಾ ಯಾವುದೇ ಸಂಪರ್ಕ ಸೇತುವೆಗಳಾಗಲಿ ಮೀನುಗಾರಿಕಾ ಮನೆಗಳಾಗ್ಲಿ ಮೀನುಗಾರಿಕಾ ಸಬ್ಸಿಡಿ ಯೋಜನೆಗಳಾಗ್ಲಿ ಎಲ್ಲ ವಿಚಾರದಲ್ಲೂ ಒಂದು ಮತ್ತೆ ಸಂಸದೀಯ ಪಟುವಾಗಿ ನಾನು ಇನ್ನೂ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಏಳರವರೆಗೆ ಸಂಸದೀಯ ಪಟುವಾಗಿ ಹೆಗಡೆ ಅವರು ಮಾಡಿದಂತಹ ಕೆಲಸ ಇಷ್ಟು ದಪ್ಪ ಪುಸ್ತಕದಲ್ಲಿ ನಾವು ಬಿಡುಗಡೆ ಮಾಡಿದ್ದೆವು ಪ್ರತಿಯೊಂದು ಸೆಷನ್ ಅಲ್ಲೂ ಅವರು ತಮ್ಮ ಚಾಪನ್ನು ಮರೆತೇವೆ ಒಂದು ಸಣ್ಣ ಸಣ್ಣ ವಿಚಾರಗಳು ಈ ಜನರಿಗೆ ಏನ್ ಬೇಕಾಗ್ತದೆ ಅಂತ ಲಾಸ್ಟ್ ಟೈಮ್ ಒಂದು ಫ್ರಾಗ್ಮೆಂಟೇಷನ್ ಇದು ಒಂದು ಆಕ್ಟ್ ನಮ್ಮ ಇದಕ್ಕೆ ಜಿಲ್ಲೆಗೆ ತೊಂದರೆ ಆಗಿತ್ತು ಎರಡು ಸಾವಿರದ ಆ ಸಂದರ್ಭದಲ್ಲಿ ಸದನದಲ್ಲಿ ಕುಳಿತುಕೊಂಡು ಆ ಈ ಇದರಲ್ಲಿ ಫ್ರಾಗ್ಮೆಂಟೇಶನ್ ಅನ್ನು ಒಂದು ಜಿಲ್ಲೆಯಲ್ಲಿ ಹೊರಗಿಡಬೇಕು ಅಂತ ಸದನದಲ್ಲಿ ಇಟ್ಟು ಅದನ್ನು ಮಾಡಿದವರು ಈಗ ಒಂದು ಕಾನೂನಿನ ವ್ಯವಸ್ಥೆಯಲ್ಲಿ ನ್ಯಾಯಾಂಗವೂ ಇರ್ಬೋದು ಶಾಸಕಾಂಗ ಕಾರ್ಯಾಂಗ ಆ ವ್ಯವಸ್ಥಿತವಾಗಿ ನಡೀತಕ್ಕಂಥ ಸಂದರ್ಭದಲ್ಲಿ ಅದನ್ನು ಬಹಳ ಸಂಪೂರ್ಣ ಜ್ಞಾನದೊಂದಿಗೆ ಅದನ್ನು ಎಲ್ಲಿ ಬೇಕೋ ಅಲ್ಲಿ ಮಂಡಿಸಿ ಅದರಲ್ಲಿ ಬೇಕಾಗಿರತಕ್ಕಂಥ ರಸವನ್ನು ತೆಗಿಬೇಕಾದ್ರೆ ಅದಕ್ಕೊಂದು ಯೋಗ್ಯತೆ ಅಂತ ಆ ಯೋಗ್ಯತೆ ಅನ್ನೋದು ಜಯಪ್ರಕಾಶಗಳಲ್ಲಿ ಉಂಟು ಅಂತ ಪ್ರತಿಯೊಬ್ಬನೂ ಒಪ್ಪಿದ್ದಾನೆ ಈಗ ಯಾವುದೇ ಇರ್ಲಿ ಈಗ ಆತ್ಮೀಯ ಮಿತ್ರರು ಆಗ ಏನು ನಾನು ಶ್ರೀನಿವಾಸ ಪೂಜಾರಿ ಅವರು ಹೇಗೆ ಹೇಳಿದರು ಅವರು ಹಾಗೆ ಹೇಳಿದರು ಎಲ್ಲಿಯೂ ಅವರ ಬಗ್ಗೆ ಒಂದು ನೆಗೆಟಿವ್ ಮಾತಾಡಬೇಕು ಅಂತ ಜನರಿಗೆ ಅನಿಸುವುದಿಲ್ಲ ಇದು ಒಂದು ಎಂಟೈರ್ ವ್ಯಕ್ತಿತ್ವ ಇರತಕ್ಕಂಥ ಸಂದ ನಾವು ಈ ಸಲ ನಾವು ಪ್ರಮೋಟ್ ಮಾಡ್ತೇ ಇರುವುದೇ ಒಂದು ಪರ್ಸನಾಲಿಟಿಗೆ ಕೊಡಿ ಒಂದು ಸಾಧನೆಗೆ ಕೊಡಿ ಇನ್ನೊಮ್ಮೆ ಅವಕಾಶ ಕೊಡುವುದಿದ್ರೆ ಈ ಜನರಿಗೆ ಈಗ ಉದಾಹರಣೆಗೆ ಇವರು ಮೆರೆತಿಡಿರ್ಬೋದು ಈಗ ಹತ್ತು ವರ್ಷಗಳ ಕಾಲ ಶೋಭಾ ಕರಂದಾಜಿ ಅವರ ವಿಚಾರ ಬಂದಾಗ ಎಷ್ಟೋ ಕಡೆಯಲ್ಲಿ ಬಿಜೆಪಿಯ ಮಿತ್ರರೇ ನನ್ನ ಹತ್ರ ಹೇಳ ನನ್ನ ಬಿಜೆಪಿ ತುಂಬಾ ಮಿತ್ರರಿದ್ದಾರೆ ಅವ್ರು ಹೇಳುದು ಹತ್ತು ವರ್ಷ ಹಿಂದೆ ಹೋದದ್ದು ಸಮಯ ಈಗ ನಾವು ಸರಿಪಡಿಸಿಕೊಳ್ತೇವೆ ಅಂತ ಇದಕ್ಕೆ ಪಶ್ಚಾತ್ತಾಪ ಯಾವ ರೀತಿಯಲ್ಲಿ ಅಂತ ಆ ಪಶ್ಚಾತ್ತಾಪಕ್ಕೆ ಶಿಕ್ಷೆ ಆಗ್ಬೇಕಾದ್ರೆ ನಾವು ಹೇಳೋದು ಜಯಪ್ರಕಾಶ್ ಹೆಗಡೆ ಒಂದು ಮತ ಕೊಡಿ ಈ ಸಲ ಗೆಲ್ಲಿಸಿ ಅಂತ ಈಗ ನಾವು ನೇರವಾಗಿ ವಿಚಾರಕ್ಕೆ ಬರೋಣ ನಾವು ಇವತ್ತು ತೆಗೆದುಕೊಂಡಿರುವಂತ ವಿಚಾರ ಏನಂದ್ರೆ ಸಂಸದರಾಗಿ ಆಯ್ಕೆ ಆಗುವವರು ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅನ್ನುವಂಥದ್ದು ಜನರಿಗೆ ಸಾಕಷ್ಟು ನಿರೀಕ್ಷೆಗಳು ಇರ್ತದೆ ನಮ್ಮ ಕ್ಷೇತ್ರಕ್ಕೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ ಅನ್ನುವಂಥದ್ದು ನೇರವಾಗಿ ವಿಜಯ್ ಕುಮಾರ್ ಕೊಡವರು ನಿಮ್ ನಿಮ್ಮ ಹತ್ರ ನಾನು ಕೇಳ್ತೇನೆ ಸೊ ನಿಮ್ಮ ಯೋಜನೆಗಳು ಏನೇನಿದೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಆಯ್ಕೆಯಾದ ಸಂಸದರು ಮಾಡಬಹುದು ಅನ್ನುವಂಥದ್ದು ನಾನು ಅದ ಪ್ರಶ್ನೆ ಕೊಡೋದಕ್ಕಿಂತ ಮುಂಚೆ ಅದಕ್ಕಿಂತ ಅವರು ಉದಾಹರಣೆಗೆ ನಿಜವಾಗಿಯೂ ಜಯಪ್ರಕಾಶ್ ಹೆಗ್ಡೆ ಭ್ರಷ್ಟಾಚಾರಿ ಅಂತ ಯಾರೂ ಎಲ್ಲೂ ಹೇಳಿಲ್ಲ ಅವರು ಕೆಲಸ ಆಗಿರುವಂಥದ್ದನ್ನು ನಾವು ಒಪ್ತೇವೆ ಆದರೆ ಕೆಲಸ ಆಗಿರುವಂಥದ್ದು ಯಾವ ಪಕ್ಷದಲ್ಲಿ ಅಂತಲೂ ಒಂದು ಮಾರ್ಕ್ ಬೇಕಾಗ್ತದೆ ಯಾಕಂದರೆ ಕೆಲಸ ಆಗಲಿಕ್ಕೆ ಅವರು ಒಂದು ಮೂರ್ನಾಲ್ಕು ಪಕ್ಷ ಪಕ್ಷ ಪಕ್ಷವೇ ಪಕ್ಷೇತರ ಅನ್ನುವಂಥದ್ದು ಅದೇ ಪಕ್ಷವೇ ಅದಕ್ಕೆ ಸಿಂಬಲ್ ಇರ್ತದೆ ಅಥವಾ ಕಾಂಗ್ರೆಸ್ ಅನ್ನುವಂಥದ್ದು ಪಕ್ಷ ಜೆ ಡಿ ಅನ್ನುವಂಥದ್ದು ಪಕ್ಷ ಅಥವಾ ಬಿ ಜೆ ಪಕ್ಷ ಆ ಪಕ್ಷ ಯಾವ ಪಕ್ಷದಿಂದ ಕೆಲಸ ಆಗ್ತದೆ ಅನ್ನೋದು ಅವರು ತೋರಿಸುವುದು ಒಳ್ಳೆಯದು ಅಂತ ಅನಿಸ್ತದೆ ಯಾಕಂದರೆ ಮೊನ್ನೆ ಮೊನ್ನೆ ಯಾವುದೋ ಒಂದು ಸೇತುವೆಯನ್ನು ಹೇಳಿದರು ಅದು ಬೇರೆ ಪಕ್ಷದಲ್ಲಿದ್ದಾಗ ಅಂದರೆ ಎರಡು ಮೂರು ಪಕ್ಷ ಇರುವಾಗ ಅದು ಒಂದು ಪ್ರಶ್ನೆ ಬರ್ತದೆ ಅಂತ ನಾನು ಹೇಳಿದ್ದು ನಿಜವಾಗಿ ಅವರು ಭ್ರಷ್ಟಾಚಾರ ಎಲ್ಲ ಅನ್ನೋದು ನಮಗೆ ಸ್ಪಷ್ಟತೆ ಇದೆ ಆದರೂ ಪಕ್ಷ ಯಾವ ಪಕ್ಷ ಅಂದರೆ ಆವಾಗ ಆ ಪಕ್ಷಕ್ಕೆ ಇದಾಗೋದು ಈಗ ನಾನು ಭಾರತೀಯ ಜನತಾ ಪಕ್ಷದ ಒಂದು ನಗರಸಭಾ ಸದಸ್ಯನ ಹೌದು ಈಗ ನಾನು ಮಾಡುವಂಥ ಫಂಡ್ ಯಾವುದು ಕೇಳಿದ್ರೆ ಬಿ ಜೆ ಪಿಯಿಂದ ಈಗ ರಾಜ್ಯ ಸರ್ಕಾರ ಬೇರೆ ಇರ್ಬೋದು ಆ ಸಂದರ್ಭದಲ್ಲಿ ಬಿ ಜೆ ಪಿ ಅದೂ ಲೆಕ್ಕಾಚಾರಕ್ಕೆ ಬರ್ತದೆ ಅನ್ನೋದನ್ನು ಹೇಳ್ತಾ ಈಗ ಅಭಿವೃದ್ಧಿಯ ಬಗ್ಗೆ ಹೇಳಬೇಕು ಅಂತ ಆದರೆ ಶೋಭಾ ಕರಂದ್ಲಾಜೆ ಅವರ ಅಭಿವೃದ್ಧಿಯು ತುಂಬ ಆಗಿದೆ ನಮ್ಮ ಸಂಸದರ ಅಭಿವೃದ್ಧಿಯ ಬಗ್ಗೆ ನಮಗೆ ಪೂರ್ತಿ ಕಾಣುವುದಿಲ್ಲ ಅನ್ನೋದನ್ನು ನಾನು ಹೇಳ್ಕೊಂಡು ಹೋಗ್ತೇನೆ ಯಾಕಂದರೆ ಆ ಸಂದರ್ಭದಲ್ಲಿ ಆಸ್ಕರ್ ಫರ್ನಾಂಡಿಸ್ ಅದರ ಒಂದು ಐದು ಟರ್ಮ್ ಇತ್ತು ಅಂತ ಅನಿಸ್ತದೆ ಇಪ್ಪತ್ತೈದು ವರ್ಷ ಆ ಸಂದರ್ಭದಲ್ಲೂ ಒಂದು ಬೇಡ 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 ಅನ್ನೋ ಒಂದು ಭಾವನೆ ಬರ್ತಾ ಬರ್ತಾ ಇತ್ತು ಸರಿ ಅಲ್ವಾ ಯಾಕೆ ಅಂದ್ರೆ ಅದು ಖಂಡಿತ ಇತ್ತು ನಾನು ಇಲ್ಲ ಅಂತ ಹೇಳೋದಿಲ್ಲ ಉದಾಹರಣೆಗೆ ಆ ಸಂಸದರು ಅಂತ ಕೇಳಿ ದೊಡ್ಡದಾಗಿರುವಂತಹ ಒಂದು ಕ್ಷೇತ್ರ ಇರ್ತದೆ ಚಿಕ್ಕ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರ ಇರ್ಬೋದು ಅದರಲ್ಲಿ ಅಭಿವೃದ್ಧಿಯ ಕಾರ್ಯ ತುಂಬಾ ಆಗಿದೆ ಈ ಉದಾಹರಣೆ ನಾನೊಬ್ಬ ನಗರಸಭೆಯ ಸದಸ್ಯನಾಗಿ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ನನ್ನಂತ ನನ್ನಂಥ ಒಬ್ಬ ನಗರಸಭಾ ಸದಸ್ಯರಿಗೂ ಉಳ್ಳ ಉಳಿದ ಎಲ್ಲರಿಗೂ ಒಂದು ಸದಾ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಬಂದಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ ಈಗ ಉದಾಹರಣೆ ಹೇಳಿದ್ದೆ ನಮಗೆ ಈಗ ಒಂದು ನಾಲ್ಕು ವರ್ಷ ಅವರು ಸಿಕ್ಕಿದ್ರು ಅಂತ ಈಗ ನನ್ನ ಇನ್ನೊಂದು ವರ್ಷ ಇದೆ ನಾಲ್ಕು ವರ್ಷ ಅಷ್ಟು ಅನುದಾನ ಬಂದಿರುವಂಥದ್ದು ಪಂಚಾಯತ್ ಮಟ್ಟಕ್ಕೆ ಅನುದಾನ ಬಂದಿರುವಂಥದ್ದು ಮೇಲೆ ಹೈವೇಯ ಪ್ರಗತಿ ಕಾರ್ಯದಲ್ಲಿ ಇದೆ ಇಲ್ಲ ಆಗಿಲ್ಲ ಅಂತಂದರೆ ಯಾವುದೂ ಅವರ ಥರ್ಮಲ್ಲೇ ಆಗಿರುವಂಥದ್ದು ಈ ಮಂಗಳೂರು ಮತ್ತು ಈ ಕಡೆ ಹೋಗುವಂಥದ್ದು ಅಂಥದ್ದು ಅನೇಕ ಆಗಿದೆ ಅದು ಬಾಕಿಯೂ ಇದೆ ನಾನು ಎಲ್ಲವೂ ಆಗಿದೆ ಅಂತ ಹೇಳೋದಿಲ್ಲ ಜನಪ್ರತಿನಿಧಿಗಳು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂತ ಹೇಳೋದಿಲ್ಲ ಪಾಸ್ಪೋರ್ಟ್ ಇರ್ಬೋದು ಸಖಿ ಕೇಂದ್ರ ಇರ್ಬೋದು ಅಂತ ಅನೇಕ ಕಾರ್ಯಗಳು ಆಗಿರುವುದು ಒಂದಾದರೆ ಮತ್ತು ಅವರು ಎಲ್ಲ ಈ ಇದಕ್ಕೆ ಶಕ್ತಿ ತುಂಬುವಂಥ ಒಂದು ಮಹಿಳೆ ಅನ್ನೋದು ಸತ್ಯ ಈಗ ಉದಾಹರಣೆಗೆ ಏನಾದರೂ ವ್ಯತ್ಯಾಸ ಆದಾಗ ಏನಾದರೂ ತೊಂದರೆ ಆದಾಗ ಆ ಮಹಿಳೆಯರಿಗೆ ತೊಂದರೆ ಇರ್ಬೋದು ಆ ಎಲ್ಲ ಸಂದರ್ಭಗಳಲ್ಲೂ ಮುಂದೆ ನಿಂತು ಅದಕ್ಕೆ ಹೋರಾಟ ಮಾಡಿರುವಂಥ ಒಂದು ವೀರ ಸಂಸದೆ ಅಂತ ಹೇಳಿ ಮಹಿಳೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇದು ಆಗ ಹೇಳಿದಕ್ಕೆ ಪ್ರಶ್ನೆ ಅಂತ ಉತ್ತರ ಅಂತ ಹೇಳಬಹುದು ಅಭಿವೃದ್ಧಿಯ ಬಗ್ಗೆ ಏನೆಲ್ಲ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದಾಗ ಮತ್ತೊಂದು ಪ್ರಶ್ನೆ ಬಂತು ಏನಂದರೆ ನಮ್ಮ ದೇಶದ ಬಗ್ಗೆ ಚಿಂತನೆ ಮಾಡೋದು ನಮ್ಮ ಹೆಜ್ಜೆಯ ಗುರುತು ಅಂತ ಏನ ಹೇಳಿದ ಒಂದು ಮಾತು ನಾನು ಹೇಳುವುದು ಅದು ತಪ್ಪು ಕಲ್ಪನೆ ಯಾಕಂದ್ರೆ ಒಬ್ಬ ಪಂಚಾಯತ್ ಮೆಂಬರ್ ನಾನೊಬ್ಬ ನಗರಸಭಾ ಸದಸ್ಯ ಪಂಚಾಯತ್ ಮೆಂಬರ್ ಅಂದರೆ ಅದು ಮೂಲಸೌಕರ್ಯಕ್ಕೆ ಚುನಾವಣೆ ಅದು ನಮ್ಮ ಮೂಲ ಸೌಕರ್ಯ ಏನು ಬೇಕಾಗಿದೆ ಉದಾಹರಣೆಗೆ ದಾರಿದೀಪ ಬೇಕಾಗಿರ್ಬೋದು ಚರಂಡಿ ವ್ಯವಸ್ಥೆ ಬೇಕಾಗಿರ್ಬೋದು ರಸ್ತೆ ಬೇಕಾಗಿರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಬೇಕಾಗಿರ್ಬೋದು ಅದೊಂದು ಮೂಲಸೌಕರ್ಯ ಬೇಕಾಗಿರುವಂಥದ್ದು ಒಂದು ಸ್ಥಳೀಯ ಆಡಳಿತದಿಂದ ಆಗುವಂಥದ್ದು ಮತ್ತೆ ಎಮ್ ಎಲ್ ಎ ಚುನಾವಣೆ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಏನೆಲ್ಲ ಅವಶ್ಯಕತೆ ಇದೆ ರಾಜ್ಯಕ್ಕೆ ಬೇಕಾಗಿರುವಂಥದ್ದು ಈ ಕೇಂದ್ರದ ಲೋಕ ಚುನಾವಣೆ ಕೂಡಲೇ ನಾವು ಕೇವಲ ನಮ್ಮ ಹೆಜ್ಜೆಯ ಗುರುತನ್ನು ಇಟ್ಟುಕೊಂಡು ಮಾತ್ರ ದೇಶ ಅಂತ ಹೇಳುವುದಲ್ಲ ನಮ್ಮ ಭಾರತ ದೇಶ ಎಷ್ಟು ದೊಡ್ಡದು ಅಂತ ಹಿರಿಯರು ಹೇಳಿದ್ದಾರೆ ಅದರ ರಕ್ಷಣೆಯ ಎಲ್ಲ ಅಂಗಾಂಗಗಳು ಎಲ್ಲ ರಾಜ್ಯಗಳು ನಮ್ಮದೇ ಅಂತ ಯೋಚನೆ ಮಾಡಬೇಕು ಎಲ್ಲ ಜಿಲ್ಲೆ ಎಲ್ಲ ರಾಜ್ಯಗಳು ನಮದೇ ಅಲ್ಲಿ ಆಗಿರುವಂಥ ಸಮಸ್ಯೆಗಳು ನಮದೇ ಆ ಎಲ್ಲ ಸಮಸ್ಯೆ ಹೋಗಬೇಕು ಅಂತ ಆದರೆ ದೊಡ್ಡದು ಅದನ್ನು ಯೋಚನೆ ಮಾಡುವಂಥ ಒಂದು ತಂಡ ಬೇಕಾಗಿದೆ ಅನ್ನುವುದು ನೂರಕ್ಕೆ ನೂರು ಬೇಕು ಅದು ಎಲ್ಲ ಸಂದರ್ಭದಲ್ಲೂ ನಾವು ಚಿಕ್ಕದು ನಮ್ಮದು ಮುಖ್ಯ ನಮ್ಮದು ಮುಖ್ಯ ಅಂತ ಬರ್ತದೆ ಅದಲ್ಲ ನಾನು ಹೇಳುದು ದೇಶಕ್ಕೋಸ್ಕರ ನಮ್ಮ ಸ್ವಾತಂತ್ರ್ಯ ಬರುವಾಗಲೂ ನೋಡಿ ನಮ್ಮ ಹೆಜ್ಜೆ ಗುರುತಿಗೆ ಸ್ವಾತಂತ್ರ್ಯ ಅಂತ ಯಾರು ಯೋಚನೆ ಮಾಡಿಲ್ಲ ಗಾಂಧೀಜಿ ಯೋಚನೆ ಮಾಡಿಲ್ಲ ವೀರ ಸಾವರ್ಕರ್ ಯೋಚನೆ ಮಾಡಿಲ್ಲ ಭಗತ್ ಸಿಂಗ್ ಯೋಚನೆ ಮಾಡಿಲ್ಲ ಅವರು ಯೋಚನೆ ಮಾಡಿದ್ದು ಇಡೀ ದೇಶದಲ್ಲೇ ಬ್ರಿಟಿಷರು ತೊಲಗಬೇಕು ಅಂತ ಯೋಚನೆ ಮಾಡಿದ್ದು ಆದರೆ ನಾವು ಈಗ ಬಂದು ದೇಶ ಅಂದ್ಕೊಳ್ಳಿ ನಮ್ಮ ಕಾಲ ಹೆಜ್ಜೆ ಅಂತ ಹೇಳೋದು ತಪ್ಪಾಗ್ತದೆ ಅಭಿವೃದ್ಧಿಯ ಕಾರ್ಯಗಳು ಇನ್ನಷ್ಟು ಆಗಲಿಕ್ಕಿದೆ ಒಟ್ಟು ನಮ್ಮ ಮೊನ್ನೆ ನಮ್ಮ ಇದರಲ್ಲಿ ಬಂದಿರುವಂಥದ್ದು ಮತ್ತು ಅಭಿವೃದ್ಧಿ ಆಗಬೇಕಾಗಿರುವಂಥದ್ದು ಏನಂದರೆ ಒಂದು ಸರ್ಕಾರಿಯಾಗಿರುವಂಥ ಇಂಜಿನಿಯರ್ ಕಾಲೇಜು ವೈದ್ಯಕೀಯ ಕಾಲೇಜುಗಳು ಆಗಬೇಕಾಗಿರುವಂಥದ್ದಾಗಿದೆ ಮತ್ತು ಐ ಟಿ ಪಾರ್ಕ್ಗಳು ಅಂದರೆ ಉದ್ಯೋಗ ಕಲ್ಪಿಸಲಿಕ್ಕೆ ಐ ಟಿ ಪಾರ್ಕ್ಗಳ ಅವಶ್ಯಕತೆ ಇದೆ ಅದಾದ ಮೇಲೆ ನಮ್ಮ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೆ ತೊಗೊಂಡೊಯ್ಯುವಂಥದ್ದು ಅವಶ್ಯಕತೆ ಇದೆ ಅಥವಾ ಹೆದ್ದಾರಿಗಳ ಉಟ್ಟು ಹೆದ್ದಾರಿ ಇರ್ಬೋದು ದಾರಿ ಇರ್ಬೋದು ಅದರ ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿರುವಂಥ ಅವಶ್ಯಕತೆ ಇದೆ ಅಂತ ಅನೇಕ ಉದ್ಯೋಗ ಕೊಡುವಂಥದ್ದು ನಮ್ಮ ಇದನ್ನು ಸ್ಮಾರ್ಟ್ ಸಿಟಿ ಮಾಡುವಂಥದ್ದು ಅಥವಾ ಟೂರಿಸಂ ಇಲ್ಲಿ ಅನೇಕ ಮುಖ್ಯವಾಗಿ ಟೂ ಇದನ್ನು ಯೋಚನೆ ಮಾಡಿದಾಗ ಟೂರಿಸಂ ಇದಕ್ಕೆ ಕೊಡಬೇಕಾಗಿದೆ ಮೆಡಿಕಲ್ ಕಾಲೇಜುಗಳ ಅನೇಕ ಕಲ್ಪನೆಗಳನ್ನು ಕೇಂದ್ರದಲ್ಲೂ ಇದೆ ಮತ್ತು ನಮ್ಮ ಅಭ್ಯರ್ಥಿಗಳ ತಲೆಯಲ್ಲೂ ಇದೆ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಖಂಡಿತ ಇದ್ರ ಬಗ್ಗೆ ನಿಮ್ಮ ಹತ್ರ ಪ್ರಶ್ನೆ ಕೇಳ್ತೀನಿ ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ಬ್ರೇಕು ಆ ವೀಕ್ಷಕರೇ ಲೋಕಸಮರ ಕಾರ್ಯಕ್ರಮ ಮುಂದುವರಿಯುತ್ತೆ ಆದರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್ ಸೌಂದರ್ಯ ಸ್ಟೋರ್ಸ್ ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮಣ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ ವಿವಿಧ ಶೈಲಿಯ ಸೀರೆಗಳು ಚೂಡಿದಾರ್ ಪೀಸ್ಗಳು ನೈಟಿಗಳು ಟಾಪ್ಸ್ ರೆಡಿಮೇಡ್ ಪ್ಯಾಂಟ್ಸ್ ಟೆರಿಕಾಟನ್ ಪ್ಯಾಂಟ್ಸ್ ಜೀನ್ಸ್ ಪ್ಯಾಂಟ್ಸ್ ಶರ್ಟ್ಸ್ ಟೀ ಶರ್ಟ್ಸ್ ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು ಬಾಬಾ ಸೂಟ್ಸ್ ಒಳ ಉಡುಪುಗಳ ಜೊತೆಗೆ ಬೆಡ್ಶೀಟ್ಸ್ ಟವೆಲ್ ಗಳು ಮ್ಯಾಟ್ಸ್ ಕರ್ಟನ್ಸ್ ಬೆಲ್ಟ್ಸ್ ಇತ್ಯಾದಿ ಒಂದು ಸೂರಿನಲ್ಲಿ ಲಭ್ಯವಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆಬರೆಗಳ ವಿನೂತನ ಸಂಗ್ರಹ ಹಿಂದೆ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್ ನೆಲಮಳಿಗೆ ಮೈತ್ರಿ ಕಾಂಪ್ಲೆಕ್ಸ್ ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ ಉಡುಪಿ Trinity Central School Perampalli, affiliated to the ICAC Board New Delhi. With our motto, Enlightenment through Knowledge, we impart value based education. Established in 2009, with over 1,000 students and 100% results from previous batches, 35 is to 1 student teacher ratio with learning beyond classroom and textbooks. Creative extracurricular activities, availability of transport and midday meals facility, an ideal academic environment to grow, and a quiet place to learn. Admissions open from nursery to grade 9. ಬಳಿಕ ಸಮರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತ ವಿನಯ್ ಕುಮಾರ್ ಕೇಳ್ತೇನೆ ಈಗ ನಿಮ್ಮ ಪ್ರಕಾರ ಈ ಕಳೆದ ಹತ್ತು ವರ್ಷಗಳಲ್ಲಿ ಈ ಕ್ಷೇತ್ರದಲ್ಲಿ ಆಗಿರುವಂತ ಅಭಿವೃದ್ಧಿ ಕಾರ್ಯಗಳು ನಿಮ್ಗೆ ಎಷ್ಟು ತೃಪ್ತಿ ಕೊಟ್ಟಿದೆ ಅಂತ ಹೇಳಿ ಸೊ ನೆಕ್ಸ್ಟ್ ಮುಂದೆ ಸಂಸದರಾಗಿ ಆಗೋರು ಏನೆಲ್ಲ ಕೆಲಸಗಳನ್ನ ಮಾಡ್ಬೇಕು ನೆಕ್ಸ್ಟ್ ಮಾತಾಡೋಣ ಗೆಳೆಯ ಅಂದ್ರೆ ತೃಪ್ತಿ ಅನುದಾನವನ್ನು ಬಂದದ್ರಲ್ಲಿ ಅದನ್ನು ಸರಿಯಾಗಿ ಕ್ಷೇತ್ರಕ್ಕೆ ಕೊಡತಕ್ಕಂತ ವಿಚಾರ ಅಂದರೆ ಹಲವಾರು ರಸ್ತೆಗಳು ಗಿಸ್ತೆಗಳು ತುಂಬ ಆಗಿದೆ ಆಗಲಿಲ್ಲ ಅಂತ ನಾನು ಹೇಳಿಲ್ಲ ಆದರೆ ನನ್ನ ಒಂದು ವಿಚಾರ ಏನು ಇದೆ ಅಂತ ಒಬ್ಬ ಜನಪ್ರತಿನಿಧಿ ಅಂತ ಆದವನು ಈಗ ಒಂದಷ್ಟು ಈಗ ನಮ್ಮ ಇಡೀ ಲೋಕಸಭಾ ಎರಡು ಜಿಲ್ಲೆಗಳ ಲೋಕ ಗ್ರಾಮ ಪಂಚಾಯತ್ ಸಾಧಾರಣ ಇನ್ನೂರು ಮೂವತ್ತು ಇನ್ನೂರು ನಲವತ್ತು ಗ್ರಾಮ ಪಂಚಾಯತ್ಗಳಿದೆ ಒಬ್ಬ ಜನಪ್ರತಿನಿಧಿ ಆದವನು ಏನು ಮಾಡ್ಬೋದು ಅಂತ ಹೇಳಿದರೆ ಈಗ ಐದು ವರ್ಷಗಳಲ್ಲಿ ಸಾಧಾರಣ ಒಂದು ಅರವತ್ತು ತಿಂಗಳು ಸಿಗ್ತದೆ ನನಗೆ ಎಲ್ಲ ಪಂಚಾಯಿತಿಗೆ ಪ್ರತಿ ತಿಂಗಳು ಭೇಟಿ ಕೊಡಲಿಕ್ಕೆ ಆಗ್ಲಿಕ್ಕಿಲ್ಲ ಒಂದು ನಾಲ್ಕು ತಿಂಗಳ ಕಾಲ ಆದರೂ ಸಹ ಒಂದು ಗ್ರಾಮ ಪಂಚಾಯಿತಿಗೆ ಹತ್ರ ಹೋಗಿ ನೀವು ಅನುದಾನವನ್ನೋ ಯಾವುದನ್ನೋ ಸಿ ಇಲ್ಲ ಅದಕ್ಕೆ ಬೇಕಾದಂತ ಎಮ್ ಎಲ್ ಎ ಗ್ರಾಮ ಪಂಚಾಯತ್ ಸದಸ್ಯರು ಇದ್ರೂ ಕೂಡ ಕೇಂದ್ರದಿಂದ ಒಬ್ಬ ವ್ಯಕ್ತಿ ಬಂದು ಆ ಏನು ಜನರ ಸಮಸ್ಯೆ ಇದೆ ಈಗ ಕೇಂದ್ರ ಸರ್ಕಾರದಿಂದ ಏನೆಲ್ಲ ಮಾಡ್ಬೋದು ಅಥವಾ ಜನರಿಗೆ ವೈಯಕ್ತಿಕ ಸಮಸ್ಯೆಗಳಿರ್ತದೆ ಕೆಲವೊಮ್ಮೆ ಕಂದಾಯ ಇಲಾಖೆಯ ಸಮಸ್ಯೆಗಳಿರ್ಬೋದು ಹಲವಾರು ಸಮಸ್ಯೆಗಳಿರ್ತದೆ ಈ ಸಂದರ್ಭದಲ್ಲಿ ನಾನು ಶೋಭಾ ಕರಂದಾಜೆ ಅವರ ಬಗ್ಗೆ ನನಗೆ ಒಂದು ಚೂರು ಬೇಸರ ಇದೆ ಅಂದರೆ ಅವರು ಸಾಧಾರಣ ಹತ್ತು ವರ್ಷಗಳಲ್ಲಿ ಹಲವಾರು ಗ್ರಾಮ ಪಂಚಾಯತ್ಗಳು ಯಾವುದಿದೆ ಅಂತ ಅವರಿಗೆ ಗೊತ್ತಿಲ್ಲ ಅವರು ಇವರೇ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅವರು ಮೋದಿಯ ಒಂದು ಅಲೆಯಲ್ಲಿ ಒಂದು ಚುನಾವಣೆಯಲ್ಲಿ ಬಂದವರು ಅವರಿಗೆ ಅದು ಎಲ್ಲೋ ಒಂದು ಕಡೆಯಲ್ಲಿ ಹೇಗಿದ್ರೂ ನನಗೆ ಮತ ಸಿಗ್ತದೆ ಅಂತ ಹೇಳ್ತಕ್ಕಂಥ ವಿಚಾರ ಬಂದಾಗ ಅವರು ಈ ಸ್ಥಳೀಯ ಯಾವುದು ಪಂಚಾಯತ್ ಇದೆ ಅಲ್ಲಿ ಏನು ಸಮಸ್ಯೆಗಳಿದೆ ಅದನ್ನ ಅದು ಎಲ್ಲೋ ಒಂದು ಕಡೆಯಲ್ಲಿ ಅವರು ಮಿಸ್ ಮಾಡಿದ್ದಾರೆ ಅಂತಲ್ಲ ಅದಕ್ಕೋಸ್ಕರವೇ ಪ್ರಾಯಶಃ ಯಮ್ಮ ಪಕ್ಷಕ್ಕೆ ಅಂತಲ್ಲ ಎಲ್ಲ ಸಾರ್ವಜನಿಕ ಜನರಿಗಾಗ್ಲಿ ಅಥವಾ ಬಿಜೆಪಿ ಪಕ್ಷದಲ್ಲೇ ಅದರ ಬಗ್ಗೆ ಒಂದು ತೀವ್ರ ಅಸಮಾಧಾನ ಕೂಡ ಇತ್ತು ಮತ್ತೆ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದ್ರು ಅಂತ ಕೇಂದ್ರದ ಯೋಜನೆಗಳು ಅನ್ನೋ ಹಲವಾರು ಇದೆ ಕೆಲವು ಕಡೆ ಒಳ್ಳೆಯ ಯೋಜನೆಗಳು ಅನುಷ್ಠಾನ ಆಗದೆ ಇರುವಂಥದ್ದು ತುಂಬ ಇದೆ ಉದಾಹರಣೆಗೆ ಈಗ ಸ್ವಚ್ಛ ಭಾರತ್ ಅಂತ ಮಾಡಿದ್ದಾರೆ ನಿಜವಾಗಿ ಅದ್ಭುತ ಯೋಜನೆ ಯಾಕಂದರೆ ಇನ್ನೊಂದು ಮುಂದೊಂದು ದಿವಸ ಈ ಕೊಳೆಗಳು ಏನು ಕಸಗಳು ಅದರಿಂದ ನಾವು ಮುಳುಗಿ ಹೋಗತಕ್ಕಂಥ ಪರಿಸ್ಥಿತಿ ಈಗಲೇ ನೀವು ನೋಡ್ಬೋದು ನೀವೀಗ ಇಲ್ಲಿಂದ ಉಡುಪಿಯಿಂದ ಸಾಧಾರಣ ನೀವು ಸಂತೆಕಟ್ಟೆಗೆ ಹೋಗತಕ್ಕಂಥ ಸಂದರ್ಭದಲ್ಲಿ ಕಸಗಳ ರಾಶಿಯೇ ಇದೆ ಒಂದು ಪ್ಲಾಸ್ಟಿಕ್ ಆ ಅದ್ಭುತ ಯೋಜನೆ ಇದೆಯಲ್ಲ ಅದರ ಅನುಷ್ಠಾನ ಏನಿದೆ ಅದಕ್ಕೆ ಬೇಕಾದಷ್ಟು ಸಂಪನ್ಮೂಲಗಳು ರಾಜ್ಯ ಸರ್ಕಾರದಿಂದ ಆಯಿತು ಕೇಂದ್ರ ಸರ್ಕಾರದಿಂದ ಹಲವಾರು ಬಂದಿದೆ ಅದರ ಸಂಪೂರ್ಣ ಅದು ಏನು ಅದು ಆಗ್ಬೇಕು ಅದರ ಯೋಜನೆಗಳ ಸಂಪೂರ್ಣವಾಗಿ ಯಾವ ರೀತಿ ಆಗ್ತದೆ ಅದನ್ನು ಗಮನಿಸಿ ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡತಕ್ಕಂಥ ಒಂದು ಚಾಕಚಕ್ಯತೆ ಎಲ್ಲೋ ಒಂದು ಕಡೆಯಲ್ಲಿ ಅವ್ರ ಹತ್ರ ಮಿಸ್ ಆಗಿದೆ ಅಂತ ಅಂದ್ಕೊಳ್ತೇನೆ ನಾನು ಅದೀಗ ಒಂದೇಳೆಗೆ ಈಗ ಅವರು ಯೋಜನೆಗಳನ್ನು ಹಾಕಿಕೊಂಡ್ರೆ ಈಗ ಉದಾಹರಣೆಗೆ ಮೊನ್ನೆ ಮಲ್ಪೆಯಿಂದ ಬರತಕ್ಕಂಥ ಇದೇ ಹೆದ್ದಾರಿ ಬಗ್ಗೆ ಬಹಳ ಶೋಭಾ ಕಾರಣ ಭಯಂಕರ ಚರ್ಚೆ ಆಯಿತು ಕಡೆಗೆ ಅವರಷ್ಟು ಒಂದಷ್ಟು ಚರ್ಚೆಗಳನ್ನು ಮಾಡಿಕೊಂಡು ಅಂದರೆ ಕೆಲವೊಂದು ಒಂದು ಕೆಲಸಗಳನ್ನು ಒಂದು ಅದನ್ನು ಪ್ರಾಯೋಗಿಕವಾಗಿ ಮಾಡಿದ್ರು ಯಾವುದೋ ಒಂದು ಉದ್ದೇಶ ಪೂರ್ವಕವಾಗಿ ಮಾಡಿದಾಗ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂದ್ರೆ ಅದು ತಾತ್ವಿಕ ಅಂತ್ಯವನ್ನು ಪಡಿಬೇಕಾಗ್ತದೆ ಎಲ್ಲೋ ಒಂದು ಕಡೆಯಲ್ಲಿ ಅದು ನಿಂತ ನೀರಾಗಬಾರ್ದು ಆ ಯೋಜನೆ ಅನ್ನೋದು ಹರಿತಾ ಇರಬೇಕು ಪ್ರತಿಯೊಂದು ಜನರಿಗೆ ಬೇಕಾಗಿರ್ತಕ್ಕಂಥ ಯೋಜನೆಗಳು ಬರುದು ಅದು ಸಾಮಾನ್ಯನಿಂದ ಹಿಡಿದು ಪ್ರತಿಯೊಬ್ಬ ವ್ಯಕ್ತಿಗೆ ದೊರಕುವ ಹಾಗೆ ಈಗ ಉದಾಹರಣೆಗೆ ಈಗ ನಾನು ಕೆಲವೊಂದು ವಿಚಾರಗಳನ್ನು ಹೇಗೆ ಸಾಮಾನ್ಯ ಜನರಿಗೂ ತಲುಪುತ್ತದೆ ಅಂತ ಈಗ ಕಾಂಗ್ರೆಸ್ ಪಕ್ಷ ಒಂದು ಐದು ಗ್ಯಾರಂಟಿಯನ್ನು ಕೊಟ್ಟೆ ಎಲ್ಲೋ ನೈಂಟಿ ಸೆವೆನ್ ನೈಂಟಿ ಏಟ್ ಪರ್ಸೆಂಟ್ ಅವರ ಉದ್ದೇಶಗಳನ್ನು ಈಡೇರಿಸುವ ಹಾಗೆ ಆಯಿತು ಈಗ ಹಸಿದವನಿಗೆ ಒಂದು ಅಕ್ಕಿ ಕೊಡೋದು ಅಥವಾ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಯಾವುದೇ ಒಂದು ಅದು ತುದಿಯವರೆಗೆ ಹಂತವನ್ನು ತಲುಪಿಸುವವರೆಗೆ ಅಲ್ಲಿನ ಜನಪ್ರತಿನಿಧಿಗಳಿಗೆ ಅದು ಕರ್ತವ್ಯ ಆಗ್ತದೆ ಅದನ್ನು ಮಾಡಬೇಕು ಅದು ಎಲ್ಲೋ ಒಂದು ಕಡೆಯಲ್ಲಿ ಮಿಸ್ ಮಾಡಿದ್ದಾರೆ ಮತ್ತು ಇಡೀ ಇದರಲ್ಲಿ ಯಾವುದೇ ಸರ್ಕಾರ ಬರಲಿ ಆ ಯೋಜನೆಗಳನ್ನು ಆ ಯೋಚನೆಗಳು ಯೋಜನೆಗಳನ್ನಾಗಬೇಕು ಯೋಜನೆ ಅನ್ನುವಂಥದ್ದು ತಾತ್ವಿಕ ಅಂತ್ಯವನ್ನು ಕಾಣಬೇಕಾಗ್ತದೆ ಅಂತ ಸಂದರ್ಭದಲ್ಲೇ ನಾವು ಈ ಹೆಗಡೆಯವರನ್ನು ನೆಚ್ಚಿಕೊಂಡದ್ದು ಅಂತಕ್ಕಂದ್ರೆ ಒಂದು ಕೆಲಸವನ್ನು ಹಿಡಿದ್ರೆ ಅಂತ್ಯದವರೆಗೆ ಅವರನ್ನು ಅವರು ಮತ್ತೆ ಪ್ರತಿಯೊಂದು ಜನರ ಹತ್ರ ಅವರು ಆ ವಿಷಯವನ್ನ ಚರ್ಚಿಸಿ ಹೇಗೆ ಮಾಡ್ಬೋದು ಅಂತ ಕೇಳ್ತಾರೆ ಯಾವಾಗ ನೀವು ತಳಮಟ್ಟದಲ್ಲರಿಗೆ ಗ್ರಾಮ ಪಂಚಾಯತ್ ಲೆವೆಲ್ನಲ್ಲಿಯೂ ಕೂಡ ನೀವು ಹೋಗಿ ಆ ಪರಿ ಆ ಏನು ಸಮಸ್ಯೆ ಅಂತ ಕೇಳುವ ಆ ಅಭ್ಯಾಸ ಪ್ರತಿಯೊಬ್ಬ ಜನಪ್ರತಿನಿಧಿ ಅವ ಎಂ ಪಿ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಗ್ರಾಮ ಪಂಚಾಯತ್ ಈಗ ವಿಜಯ್ಕೊಡೂರವರು ಒಂದು ಸ ರೀ ಅವರಿಗೆ ಗೊತ್ತಿರ್ತದೆ ಆ ಏರಿಯಾದಲ್ಲಿ ಯಾವ ರೀತಿ ನಾನು ಮಾಡಬೇಕು ಆ ಜನರ ಹತ್ರ ಯಾವ ರೀತಿ ಕೇಳಬೇಕು ಅವರಿಗೆ ನಾನು ಎಷ್ಟು ಅವೈಲಬಲ್ ಆಗಬೇಕು ಅಂತ ಈ ಅವೈಲಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಹೆಗಡೆ ಅಂತ ಹೇಳ್ಬೋ ಯಾವುದೇ ಪಾರ್ಟಿಯಲ್ಲಿದ್ದರೂ ಇಷ್ಟು ಜನಪ್ರಿಯ ಯಾಕೆ ಆದರೂ ಹೇಳಿದ್ರೆ ಜನರಿಗೆ ಈಸಿಯಾಗಿ ಸಿಕ್ಕವರು ಒಂದು ಕಾಲ್ ಮಾಡಿದ್ರೆ ಸಿಗ್ತಾರವ್ರು ಒಂದು ವೇಳೆ ಕಾಲ್ ಮಾಡಿದ್ರೆ ನಿಮಗೆ ವಾಪಸ್ ಮಾಡ್ತಾರೆ ಇಂಥದ್ದು ಒಂದು ಎಲ್ಲೋ ಒಂದು ಆ ಜನಪ್ರತಿನಿಧಿ ಶೋಭಾರವರು ಅದನ್ನು ಮಿಸ್ ಮಾಡಿಕೊಂಡಿದ್ದಾರೆ ಜನ ಅದಕ್ಕೆ ಅವರನ್ನ ಈ ಕ್ಷೇತ್ರಕ್ಕೆ ಬೇಡ ಅಂತ ಕೂಗಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಹಾಗೆ ಒಂದು ಮಾತಿದೆ ಅಂದ್ರೆ ಬಿಜೆಪಿಯಲ್ಲಿ ಯಾರೇ ನಿಂತರೂ ಕೂಡ ಮೋದಿ ಅವರ ಹೆಸರನ್ನ ಹೇಳಿ ಓಟ ಅಂದ್ರೆ ಪಡಿತಾರೆ ವಿನ್ ಆಗ್ತಾರೆ ಅನ್ನೋದು ಸೊ ಅದೇ ಈ ಬಾರಿಯೂ ಕೂಡ ರಿಪೀಟ್ ಆಗ್ತದಾ ಅಂತ ಅದೇ ರೀತಿ ಮೇಡಮ್ ನಾನು ಆ ಮಾತಿಗೆ ಇನ್ನೊಂದು ಪ್ರಶ್ನೆ ನಿಮ್ಮ ಹತ್ರ ಕೇಳ್ತೇನೆ ಅದ್ರಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಅಲ್ಲ ಇವಾಗ ಈಗ ಏನಾದ್ರೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಈಗ ಮೋದಿ ಗೆಲ್ಬೇಕು ಓಕೆ ಆದ್ರೆ ಇಲ್ಲಿ ಕೆಲಸಕ್ಕೆ ಇಲ್ಲಿ ಕೆಲಸ ಮಾಡ್ಬೇಕಲ್ಲ ಇಲ್ಲಿ ಯಾರೇ ಅಭ್ಯರ್ಥಿ ಕೂಡ ನಿತ್ರು ಇಲ್ಲಿ ಕೆಲಸಗಳನ್ನ ಆಗ್ಬೇಕು ಅವರ ಹೆಸರನ್ನ ಹೇಳಿ ವಿನ್ ಆಗ್ತಾರೆ ಅನ್ನುವಂತ ಮಾತುಗಳು ಕೆಲವು ಕೆಲವೊಂದು ಗುಂಪು ಹೇಳ್ತಾರೆ ಕೆಲವು ಅನ್ನೋದಕ್ಕಿಂತಲೂ ನಾನು ಮಾಧ್ಯಮದವರ ಒಂದು ಜವಾಬ್ದಾರಿಯನ್ನು ಮತ್ತೆ ನೆನಪು ಮಾಡ್ತೇನೆ ಏನಂದ್ರೆ ಮೂರು ವಿಧದ ಚುನಾವಣೆ ಈ ದೇಶದಲ್ಲಿ ನಡೀತಾ ಇದೆ ಅನ್ನೋದು ಒಂದು ಒಂದು ಸ್ಥಳೀಯ ಆಡಳಿತ ಹೇಗಿರಬೇಕು ಅನ್ನೋ ದೃಷ್ಟಿಯಿಂದ ಪಂಚಾಯತ್ ಚುನಾವಣೆ ಮತ್ತು ನಗರಸಭೆ ಚುನಾವಣೆ ಸ್ಥಳೀಯ ಆಡಳಿತ ಇರುವಂಥದ್ದು ಇದು ಸ್ಪಷ್ಟತೆ ಇರಬೇಕು ಎರಡನೇದು ರಾಜ್ಯದ ರಾಜಕೀಯ ರಾಜ್ಯದ ವ್ಯವಸ್ಥೆ ರಾಜ್ಯರ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಸುಭದ್ರತೆ ಅಥವಾ ಅದಕ್ಕೆ ಪೂರ್ತಿ ಏನು ಬೇಕು ಅದಕ್ಕೋಸ್ಕರ ಎಮ್ ಎಲ್ ಎ ಶಾಸಕರ ಚುನಾವಣೆ ಇರುವಂಥದ್ದು ಗೊತ್ತಿರಬೇಕು ಅದೇ ರೀತಿ ಲೋಕಸಭಾ ಚುನಾವಣೆ ಬಂದಾಗ ಅದು ಸ್ಥಳೀಯ ಆಡಳಿತಕ್ಕೆ ಅಭಿವೃದ್ಧಿಯ ಅನುದಾನವನ್ನು ಲೋಕಸಭೆಯಿಂದ ತರಬೇಕು ಅನ್ನೋದು ಒಂದಾದರೆ ಎರಡು ವಿಶ್ವದಲ್ಲೇ ನಮ್ಮ ದೇಶ ಒಂದು ಒಳ್ಳೆಯ ಮಟ್ಟಕ್ಕೆ ಬರಬೇಕು ಭದ್ರತೆ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಈ ಲೋಕಸಭಾ ಚುನಾವಣೆ ಆದ್ದರಿಂದ ನಮ್ಮಂಥವರಿಗೆ ಗೊತ್ತಿಲ್ಲದಿದ್ದರು ನಿಮ್ಮಂಥವರು ಆ್ಯಂಕರ್ ಏನು ಮಾಡ್ತಾರೆ ಅವರಿಗೆ ಸ್ಪಷ್ಟತೆ ಇರಬೇಕೇನೆಂದರೆ ಲೋಕಸಭಾ ಚುನಾವಣೆ ಅಂದರೆ ದೇಶದ ಭದ್ರತೆಗೋಸ್ಕರ ಇರುವಂಥದ್ದು ಅನ್ನೋದು ಸ್ಪಷ್ಟತೆ ಇರಬೇಕು ಇದು ಒಮ್ಮೆ ನಾನು ಹೇಳುದು ನಾನು ಹೇಳೋದು ಅಲ್ಲಲ್ಲ ನಿಮ್ಮ ಪ್ರಶ್ನೆಗೆ ನಾನು ಪೂರ್ತಿ ವಿರೋಧ ಪಕ್ಷದವರು ಕೂಡ ಇದು ನಿಮ್ಗೆ ಗೊತ್ತಿರಬೇಕು ನಮ್ಗೆ ಗೊತ್ತಿಲ್ಲದೆ ಇರೋದ್ರದೊಂದ್ರಲ್ಲ ನೀವು ಹೇಳಬೇಕು ಇದು ಏನಂದರೆ ಇದು ಪಂಚಾಯತ್ ಚುನಾವಣೆ ಅಲ್ಲ ಇದು ಶಾಸಕರ ಚುನಾವಣೆ ಅಂದರೆ ರಾಜ್ಯದ ಚುನಾವಣೆ ಅಲ್ಲ ಇದು ದೇಶದ ಹಿತಕ್ಕೋಸ್ಕರ ಈ ಉದಾಹರಣೆಗೆ ಪ್ರಪಂಚದಲ್ಲಿರುವಂಥ ಒಂದಷ್ಟು ದೇಶ ಯಾವಾಗ ನಮ್ಮ ದೇಶಕ್ಕೆ ಆಕ್ರಮಣ ಮಾಡ್ತಾರೆ ಆವಾಗ ಯೋಚನೆ ಮಾಡಲಿಕ್ಕೆ ನಮ್ಮಲ್ಲಿ ಯಾರು ರಾಜ ಬೇಕು ಅದು ಚುನಾವಣೆ ಆವಾಗ ಬೇಕಾಗುವ ನಮ್ಮ ಸೈನ್ಯ ಬೇಕಾಗುವಂಥ ಮದ್ದು ಗುಂಡುಗಳನ್ನು ಪೂರೈಕೆ ಮಾಡುವಂಥ ಅದು ಚುನಾವಣೆ ಯಾವ ಇಡೀ ದೇಶದಲ್ಲಿ ನಮ್ಮ ನಮ್ಮ ದೇಶ ಇಡೀ ವಿಶ್ವದಲ್ಲಿ ನಮ್ಮ ದೇಶ ಒಂದು ಮರ್ಯಾದೆ ಸ್ಥಾನದಲ್ಲಿರಬೇಕು ಅದು ಚುನಾವಣೆ ಅನ್ನೋದು ಸ್ಪಷ್ಟತೆ ಇರಬೇಕು ಆದ್ದರಿಂದ ನರೇಂದ್ರ ಮೋದಿಯವರು ನಮ್ಮ ಮಿತ್ರರು ಮತ್ತು ಹಿರಿಯರು ಒಪ್ಪಿಕೊಂಡಿದ್ದಾರೆ ಅಂದರೆ ಅವರ ಹೆಸರಲ್ಲಿ ಇದು ಗೆಲ್ತಾ ಇದೆ ಅನ್ನೋದು ಸ್ಪಷ್ಟತೆ ಇರಲೇಬೇಕು ಯಾಕಂದರೆ ನಮ್ಮ ದೇಶದ ರಾಜ ಅವರು ಮಾಡಿರುವಂಥ ಹೆಸರಲ್ಲಿ ಬರಲೇಬೇಕಲ್ವಾ ಅದು ಬಂದಿದೆ ಅನ್ನೋದು ಒಂದು ಆದರೆ ಅದೇ ಪೂರ್ತಿ ನಮ್ಮ ಬಂಡವಾಳ ಅಲ್ಲ ಅನ್ನೋದು ಸ್ಪಷ್ಟತೆ ಇದೆ ಅದೇ ಪೂರ್ತಿ ನಮ್ಮ ಬಂಡವಾಳ ಅಲ್ಲ ಅದು ಆಗಬಾರ್ದು ಅನ್ನೋದು ಒಂದು ಅಂತ ಆದರೆ ಮತ್ತು ಇದು ದೇಶವನ್ನು ಇಟ್ಕೊಂಡೇ ನಾವು ಈ ಚುನಾವಣೆ ಮಾಡಬೇಕು ಪಂಚಾಯತ್ ಚುನಾವಣೆ ಮಾಡುವಾಗ ನಾವು ದೇಶವನ್ನು ಮೋದಿಯನ್ನು ಹೇಳುವಂಥದ್ದು ಸರಿಯಲ್ಲ ಅದು ಮಾಡಲೂ ಇಲ್ಲ ಈ ಚುನಾವಣೆಯಲ್ಲಿ ನೀವು ಹೇಳುವ ಪ್ರಕಾರ ನರೇಂದ್ರ ಮೋದಿಯವರ ಒಂದು ವರ್ಚಸ್ಸಿನಲ್ಲಿ ಇದು ಗೆಲ್ತದೆ ಅನ್ನೋದು ಇದೆ ಅಲ್ವಾ ಹಾ ಅದಕ್ಕೆ ನಾನು ಇಲ್ಲ ಅಂತ ಹೇಳುದಿಲ್ಲ ಇದು ಓಪನ್ ಆಗಿರುವಂತಹ ಸತ್ಯ ನಾನು ಇಲ್ಲ ಅಂತ ಹೇಳುದಿಲ್ಲ ಅದು ನಮ್ಮ ಹೆಮ್ಮೆ ಅಂತಲೂ ಹೇಳ್ತೇವೆ ಆದರೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಯಾರು ಮಾಡ್ತಾರೆ ಅಂದರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ ಮಾಡ್ತಾರೆ ಅನ್ನೋದು ಸ್ಪಷ್ಟತೆ ಇದೆ ಯಾಕೆ ಕೇಳಿದರೆ ಅವರು ಧಾರ್ಮಿಕ ದತ್ತಿ ಇರುವಂತಹ ಸಂದರ್ಭ ಧಾರ್ಮಿಕ ದತ್ತಿ ಇರುವಂತಹ ಸಂದರ್ಭದಲ್ಲಿ ಅದಷ್ಟು ದೇವಸ್ಥಾನಗಳಿಗೆ ಹಣವನ್ನು ಕೊಡುವಂಥದ್ದು ಆ ಹುಂಡಿಯಿಂದ ಬಂದಿರುವಂಥದ್ದು ಸರ್ಕಾರಕ್ಕೆ ಬೇರೆ ಬೇರೆ ಕೈ ಇದಕ್ಕೆ ಹೋಗ್ತಿರುವಂಥದ್ದು ನಿಲ್ಲಿಸಿ ಆಯಾಯ ಸಣ್ಣ ಪುಟ್ಟ ಕೆಳಗೆ ಬಬ್ಬು ಸ್ವಾಮಿ ದೇವಸ್ಥಾನ ಇರ್ಬೋದು ಅಥವಾ ಗುಡಿ ಗೋಪುರ ಮಂದಿರ ಇರ್ಬೋದು ಅದಕ್ಕೆ ಹಣವನ್ನು ಒಂದು ಲಕ್ಷ ಅದಕ್ಕಿಂತ ಹೆಚ್ಚು ಹೆಚ್ಚು ಐದು ಲಕ್ಷ ಹತ್ತು ಲಕ್ಷ ಬರುವಂಥದ್ದು ಎಲ್ಲಿಂದಾಗಿದೆ ಅಂದರೆ ಅವರು ಧಾರ್ಮಿಕ ದತ್ತಿ ಇಲಾಖೆ ಬಂದಂಥ ಆದಮೇಲೆ ಆಗಿದೆ ಮೀನುಗಾರಿಕೆ ಇಲಾಖೆ ಮೇಲೆ ನಂಗೆ ಸರಿಯಾಗಿ ನೆನಪಿದೆ ಹತ್ರ ಹತ್ರ ಇಪ್ಪತ್ತೆರಡು ಸಾವಿರ ಮೀನುಗಾರಿಕಾ ಮಹಿಳೆಯರ ಸಾಲ ಮನ್ನಾ ಮಾಡಿರುವಂತದ್ದಾಗಿದೆ ಇವರು ಮೀನುಗಾರಿಕೆ ಸಚಿವರಾಗಿ ಇಪ್ಪತ್ತೆರಡು ಸಾವಿರ ಮೀನುಗಾರಿಕಾ ಮಹಿಳೆಯ ಸಾಲ ಅದು ಮೀನುಗಾರಿಕೆ ಮಹಿಳೆ ಅಂದ್ಕೊಳ್ಳಿ ನಾವು ಯಾವುದೋ ಒಂದು ಸಮಾಜ ಅಲ್ಲ ಮೀನುಗಾರಿಕೆ ಅಂದರೆ ಒಂದು ಸಮಾಜಕ್ಕೆ ಸೇರಿದ ವೃತ್ತಿ ಅಲ್ಲ ಈಗ ಎಲ್ಲರೂ ಅದನ್ನು ಮೀನುಗಾರಿಕೆ ಇದ್ದಾರೆ ಆದ್ದರಿಂದ ಇಪ್ಪತ್ತೆರಡು ಸಾವಿರ ಮೀನುಗಾರಿಕಾ ಮಹಿಳೆಯರಿಗೆ ಸಾಲಮನ್ನಾ ಆಗಿರುವಂಥದ್ದಿರ್ಬೋದು ಅಥವಾ ಹಿಂದುಳಿದ ವರ್ಗಗಳ ಸಚಿವರಾಗಿದ್ದಾಗ ಅವರೊಂದು ಹತ್ತು ಹಾಸ್ಟೆಲ್ ಕಟ್ಟಿರುವಂಥದ್ದು ಒಂದೇ ದಿನದಲ್ಲಿ ಒಂದು ಸಾವಿರ ವಿದ್ಯಾರ್ಥಿಗಳನ್ನು ಇದು ಮಾಡಿರುವಂಥದ್ದು ಅದರ ಹಾಸ್ಟೆಲ್ಗೆ ತುಂಬಿಸಿರುವಂಥದ್ದು ಅಂತ ಅನೇಕ ಮತ್ತು ನನಗೆ ಗೊತ್ತಿರುವಂಥದ್ದು ಈ ದೇವಸ್ಥಾನಗಳಲ್ಲಿ ಬಡ ಹೆಣ್ಣು ಮಕ್ಕಳಿಗೆ ಮದುವೆಯ ರೀತಿಯಲ್ಲಿ ಆಗಿರುವಂಥದ್ದು ಅಂತ ಅನೇಕ ಕಾರ್ಯಗಳನ್ನು ಮಾಡಿರುವಂಥದ್ದು ನಮ್ಗೆ ಗೊತ್ತಿದೆ ಅದರ ಅಭಿವೃದ್ಧಿಯಿಂದಲೂ ಅವರ ಹೆಸರು ಇದೆ ನರೇಂದ್ರ ಮೋದಿ ಅವರದ್ದು ಖಂಡಿತ ಇದೆ ದೇಶಕ್ಕೆ ಬೇಕೇ ಬೇಕು ಇಲ್ಲ ಅಂತಲ್ಲ ಅದು ಕಾಂಗ್ರೆಸ್ನವರಿಗೆ ಗೊತ್ತಿದೆ ನನ್ನ ಮಿತ್ರರು ಮತ್ತೆ ಹಿರಿಯರು ಹೇಳಿದರು ಯಾಕಂದ್ರೆ ಮೋದಿಯ ಒಂದು ಇದನ್ನು ನಾನು ಹೇಳೋದು ಏನಂದ್ರೆ ಇವರ ಅಭಿವೃದ್ಧಿ ಕಾರ್ಯವನ್ನು ಇಟ್ಕೊಳ್ಳುತ್ತೇವೆ ಖಂಡಿತವಾಗಿಯೂ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಈಗ ಕಾಂಗ್ರೆಸ್ನವರು ಹೇಳಬೇಕು ನಮ್ಮ ಪ್ರಧಾನಮಂತ್ರಿ ಯಾರು ಇದು ಲೋಕಸಭಾ ಚುನಾವಣೆ ನಗರ ಇದು ಇದರ ಚುನಾವಣೆ ಅಲ್ಲ ಅವರ ಅಭ್ಯರ್ಥಿ ಯಾರು ಅವರ ರಾಜ ಯಾರು ನಮಗೆ ಬೇಕಾಗಿರೋ ರಾಜ್ಯ ಇಲ್ಲಿಂದ ನಾವೊಬ್ಬರ ಸೈನಿಕರನ್ನು ಕಳಿಸೋದು ಇಲ್ಲಿಂದ ನಾವೊಬ್ಬರ ಸೈನಿಕರನ್ನು ಕಳಿಸೋದು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕಳಿಸ್ಲಿಕ್ಕೆ ಇದೆ ಆ ರೀತಿಯ ರಾಜ್ಯದಲ್ಲಿ ಬೇರೆ ಬೇರೆ ಇರ್ಬೋದು ಒಂದು ಸೈನಿಕರನ್ನು ನಾವು ಕೋಟಾ ಶ್ರೀನಿವಾಸ ಪೂಜಾರಿಯರು ಕಳಿಸುವಾಗ ಅಲ್ಲಿ ರಾಜರ ಸ್ಥಾನದಲ್ಲಿ ಯಾರು ಕೂತ್ಕೊಳ್ತಾರೆ ಅದು ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಗೊತ್ತಾಗಬೇಕಲ್ಲ ಲೋಕಸಭೆ ಚುನಾವಣೆಯಲ್ಲಿ ಗೊತ್ತಾಗಬೇಕು ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಅಧ್ಯ ಅಧ್ಯಕ್ಷರು ಯಾರಾಗ್ತಾರೆ ಅನ್ನೋದು ಮತ್ತೆ ಆಯ್ಕೆ ಆಗುವಂಥದ್ದು ಇರಲಿ ಈಗ ನಾನು ಹೇಳೋದು ಇದು ಗೊತ್ತಾಗಬೇಕಾದಂಥದ್ದೇ ಮುಂಚೆಯೂ ಗೊತ್ತಿತ್ತು ಮುಂಚೆ ಅದರಲ್ಲಿ ಯಾರು ಯಾರು ಇರ್ತಾರೆ ಅಂತ ಗೊತ್ತಿತ್ತು ಈಗ ಅವರು ಬ್ಲ್ಯಾಂಕ್ ಬಿಟ್ಟಿದ್ದಾರೆ ಯಾಕೆ ಕೇಳಿದರೆ ಸಮರ್ಥವಾದಂಥ ಅವರ ಹತ್ರ ನಾಯಕತ್ವ ಇಲ್ಲ ಆದ್ದರಿಂದ ಅವರು ಈ ರೀತಿ ಹೇಳ್ತಾ ಇದ್ದಾರೆ ಮೋದಿಯ ಛಾಯೆ ಮೋದಿಯ ಛಾಯೆ ಖಂಡಿತವನ್ನಾಗಿ ನಾವು ಎದೆ ತಟ್ಟಿ ಹೇಳ್ತೇವೆ ಏನಂದರೆ ಮೋದಿಯನ್ನು ವಿಶ್ವದ ನಾಯಕರೇ ಗುರು ಅಂತ ಹೇಳಿದ್ದಾರೆ ಆಸ್ಟ್ರೇಲಿಯಾದವರು ಹೇಳ್ತಾರೆ ಮೋದಿ ಬಾಸ್ ಅಂತ ಹೇಳ್ತಾರೆ ಇನ್ನೊಬ್ಬರು ಹೇಳ್ತಾರೆ ಮೋದಿ ಹೆಸರಲ್ಲಿ ನಮ್ಮ ದೇಶದಲ್ಲಿ ನಾವು ಗೆಲ್ತೀವಿ ಅಂತ ಅಂಥ ಅನೇಕ ಬದಲಾವಣೆಗಳನ್ನು ಅಂತ ಅನೇಕ ಅಭಿವೃದ್ಧಿಗಳು ಈಗ ಉದಾಹರಣೆಗೆ ಇದು ಒಂದು ಅಭಿವೃದ್ಧಿಯ ನಾನು ಕೋಟಾ ಶ್ರೀನಿವಾಸ ಪೂಜಾರಿ ಅಭಿವೃದ್ಧಿಯ ಬಗ್ಗೆ ಹೇಳಬೇಕು ಅಂತಾದರೆ ಒಂದು ಹತ್ತು ವರ್ಷದ ಅಭಿವೃದ್ಧಿಯನ್ನು ಒಂದು ಚಿಕ್ಕದಾಗಿ ಹೇಳಿ ನನ್ನ ಮುಕ್ತಾಯವನ್ನು ಮಾಡ್ತೀನಿ ಈ ಇಡೀ ದೇಶ ಕಂಡಂಥ ಅಭಿವೃದ್ಧಿ ಉದಾಹರಣೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿಂದ ಈ ಈದಕ್ಕೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ತನಕ ಹತ್ತು ವರ್ಷದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಬಡಸ್ತಿಕೆ ರೇಖದಲ್ಲಿ ಎಷ್ಟು ಇತ್ತು ಕೇಳಿದರೆ ಇಪ್ಪತ್ತ ಒಂಬತ್ತು ಪಾಯಿಂಟ್ ಎರಡು ಶೇಕಡ ಬಡಸ್ತಿಕೆ ಇತ್ತು ಇದಾಗಿನ ಸಂದರ್ಭದ ಗೌರ್ಮೆಂಟ್ ಕೊಟ್ಟಿರುವಂಥದ್ದು ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಅಂತಾದರೆ ಈಗದನ್ನು ಮುಂದಕ್ಕೆ ನಾವು ಎಷ್ಟಕ್ಕೆ ಬಂದಿದ್ದೀವಿ ಕೇಳಿದ್ರೆ ಹನ್ನೊಂದು ಪಾಯಿಂಟ್ ಮೂರು ಬಂದಿದ್ದೇವೆ ಅಷ್ಟು ಕಡಿಮೆ ಆಗಿದೆ ಬರದ ಬಡತನ ರೇಖೆಗಿಂತ ಕಡಿಮೆ ಆಗಿದೆ ಅನ್ನೋದು ಒಂದಾದರೆ ಆವಾಗ ನಮ್ಮ ಪ್ರಪಂಚದಲ್ಲೇ ನಾವು ಹತ್ತನೇ ಸ್ಥಾನದಲ್ಲಿದ್ದೀವಿ ನಮ್ಮ ದೇಶ ಈಗ ನಾವು ಐದನೇ ಸ್ಥಾನಕ್ಕೆ ಬಂದಿದ್ದೀವಿ ಇನ್ನೊಂದು ಆದರೆ ಇನ್ನೂ ಮೂರನೇ ಸ್ಥಾನಕ್ಕೆ ಬರುವಂಥದ್ದು ಲಕ್ಷಣಗಳು ತುಂಬ ಇದೆ ಆವಾಗ ಇರುವುದ ಇದು ದೊಡ್ಡ ಸಿಟಿಯಲ್ಲಿರುವಂಥ ಒಂದು ಮೆಟ್ರೋ ಮೆಟ್ರೋ ಟ್ರೈನ್ ಬಗ್ಗೆ ಹೇಳಬೇಕಾದ್ರೆ ಐದು ನಗರಗಳಲ್ಲಿ ಮೆಟ್ರೋ ಟ್ರೈನ್ ಇತ್ತು ನಮ್ಮ ದೇಶದ ಐದು ನಗರಗಳಲ್ಲಿ ಮೆಟ್ರೋ ಟ್ರೈನ್ ಇತ್ತು ಈಗ ಹತ್ತು ವರ್ಷದಲ್ಲಿ ಆಗಿರುವಂಥ ಮೆಟ್ರೋ ಟ್ರೈನ್ಗಳು ಎಷ್ಟು ಕೇಳಿದರೆ ಇಪ್ಪತ್ತಾಗಿದೆ ಅಂದರೆ ಆವಾಗಿದ್ದದ್ದು ಐದು ಈಗ ಅದಕ್ಕೆ ಹತ್ತೇ ವರ್ಷದಲ್ಲಿ ಹದಿನೈದು ದೊಡ್ಡ ದೊಡ್ಡ ನಗರಗಳಲ್ಲಿ ಮೆಟ್ರೋ ಟ್ರೈನ್ ಆಗಿದೆ ವಿಶ್ವವಿದ್ಯಾನಿಲಯ ನಮ್ಮ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಒಂದು ಸುಸಂಸ್ಕೃತವಾದಂಥ ಶಿಕ್ಷಣ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಆಗ ಇದ್ದಂಥ ವಿಶ್ವವಿದ್ಯಾನಿಲಯ ಸಂಖ್ಯೆ ಎಷ್ಟು ಕೇಳಿದರೆ ಆರುನೂರ ಎಪ್ಪತ್ತ ಆರು ವಿಶ್ವವಿದ್ಯಾನಿಲಯ ಇತ್ತು ಈಗಿರುವಂಥದ್ದು ವಿಶ್ವವಿದ್ಯಾನಿಲಯಗಳು ಎಷ್ಟು ಕೇಳಿದರೆ ಸಾವಿರದ ನೂರ ಎಪ್ಪತ್ತೆಂಟು ಅರವತ್ತೆಂಟು ಸಾವಿರದ ನೂರ ಅರವತ್ತೆಂಟು ವಿಶ್ವವಿದ್ಯಾನಿಲಯಗಳು ನಮ್ಮ ದೇಶದಲ್ಲಿ ಇದೆ ಅಂತ ಆವಾಗಿರುವಂಥದ್ದು ಒಟ್ಟು ವೈದ್ಯಕೀಯ ಕಾಲೇಜುಗಳು ಎಷ್ಟು ಕೇಳಿದರೆ ಮುನ್ನೂರ ಎಂಬತ್ತ ಏಳು ಈಗಿರುವಂಥದ್ದು ಏಳುನೂರ ಆರು ಇದೆಲ್ಲವೂ ಡಬಲ್ ಆಗಿದೆ ಅಂತ ಅನ್ಸಬೇಕಲ್ವಾ ದಿನಕ್ಕೆ ಆ ಸಂದರ್ಭದಲ್ಲಿ ನಮ್ಮ ಹೈವೇ ಅನ್ನು ತಕೊಂಡ್ರೆ ಹನ್ನೆರಡು ಕಿಲೋಮೀಟರ್ ಹೈವೇ ಆಗ್ತಾ ಇತ್ತು ಯಾವಾಗ ಮೈನ್ ಆಗಿ ಇಲ್ಲಿ ಉದ್ಯೋಗ ಅವಕಾಶ ಅಂದ್ರೆ ಅದಕ್ಕೆ ಯಾವ ರೀತಿಯಾದಂತಹ ಯೋಜನೆ ಹಾಕೊಂಡಿದ್ರೆ ಯಾಕಂತ ಹೇಳಿದ್ರೆ ಹೆಚ್ಚಿನ ಜನರು ಉದ್ಯೋಗಕ್ಕಾಗಿ ಅಂದ್ರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಇಲ್ಲೇ ಅವರಿಗೆ ಏನಾದ್ರೂ ಹೆಚ್ಚು 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 ಕೆಲಸ ಸಿಗುವಂತ ಅವಕಾಶ ಏನಾದ್ರೂ ಸಿಗಬಹುದಾ ಖಂಡಿತ ಮಾಡ್ಬೇಕಿತ್ತು ನಾನು ಹೇಳುದು ಈಗ ಹತ್ತು ವರ್ಷದಲ್ಲಿ ಅದಕ್ಕೆ ಬೇಕಾದಂತಹ ಒತ್ತು ಕೊಟ್ಟಿದ್ದೀವಿ ನಾನು ಹೇಳ್ದ ಹತ್ತು ವರ್ಷದ ಹಿಂದಿರುವಂಥ ಸರ್ಕಾರ ಆವಾಗ ಯೋಚನೆ ಮಾಡಬೇಕೇನೆಂದರೆ ಕೃಷಿಯನ್ನು ಆಧಾರಿತವಾಗಿ ಒಂದಷ್ಟು ಕಲ್ಪನೆಯನ್ನು ಕೊಟ್ಟರೆ ಈಗ ವಿದ್ಯಾವಂತರು ಕೃಷಿ ಮಾಡಬೇಕು ಅಂತೇನಿಲ್ಲ ಏನಿಲ್ಲ ಕೃಷಿ ಕೃಷಿ ಮಾಡದೆ ಏನಿಲ್ಲ ಕೃಷಿಗೆ ಒಂದು ಒಳ್ಳೆಯ ಜೀವ ಜೀವತ್ವ ಕೊಟ್ಟರೆ ಅವರು ಇಲ್ಲೇ ಉಳ್ಕೊಳ್ತಾ ಆ ಸಂದರ್ಭದಲ್ಲಿ ಏನಾಯ್ತು ಅಂದರೆ ಕಲ್ತವನು ಫಾರಿನ್ಗೆ ಹೋಗ್ಬೇಕು ಕಲ್ತವನು ಈ ಕಡೆ ಮಹಾರಾಷ್ಟ್ರಕ್ಕೆ ಹೋಗಬೇಕು ಕಲ್ತವನು ಬೆಂಗಳೂರಿಗೆ ಹೋಗಬೇಕು ಅನ್ನೋ ಒಂದು ಒಂದು ದಿನ ಇತ್ತು ನೋಡಿ ಅಮೇರಿಕಾ ಅಂದರೆ ಒಂದು ದೊಡ್ಡ ದೇಶ ಅಲ್ಲಿಗೆ ಹೋಗಬೇಕು ಅಂತ ಈಗ ಅಮೆರಿಕದವರು ಯೋಚನೆ ಮಾಡ್ತಾರೆ ನಾವು ಈ ಕಡೆ ಬರಬೇಕು ಅಂತ ಅಮೆರಿಕದವರು ಯೋಚನೆ ಮಾಡ್ತಾರೆ ನಾವು ಈ ಕಡೆ ಬರಬೇಕು ಅಂತ ಬೇರೆ ದೇಶವರು ಯಾಚನೆ ಮಾಡ್ತಾರೆ ನಾವು ಈ ಕಡೆ ಬರಬೇಕು ಅನ್ನೋ ದೃಷ್ಟಿಯಿಂದ ನಾನು ಹೇಳ್ದೇನೆಂದರೆ ನಮ್ಮ ಕಲ್ತವರಿಗೆ ಹೊರಗಡೆ ಹೋಗ್ತಾ ಇರುವಂಥದ್ದು ಅನೇಕ ಇದೆ ಅದೀಗ ಬೆಂಗಳೂರಿನಲ್ಲಿ ಐ ಟಿ ಸಿಟಿ ಆಗಿದೆ ಒಳ್ಳೆಯದಾಗಿದೆ ಇನ್ನು ಮಂಗಳೂರು ಡೆವಲಪ್ಮೆಂಟ್ ಆಗಿದೆ ಇಲ್ಲಿಯೂ ಅನೇಕ ಅಂತಹ ಕೆಲಸಗಳಾಗಬೇಕಾಗಿದೆ ಖಂಡಿತವಾಗಿಯೂ ಇಲ್ಲಿ ಉದ್ಯೋಗ ಅವಕಾಶವನ್ನು ಕೊಡಲಿಕ್ಕೋಸ್ಕರ ಸ್ವಂತ ಉದ್ಯೋಗಕ್ಕೋಸ್ಕರ ಕೊಡ್ಲಿಕ್ಕೋಸ್ಕರ ಅನೇಕ ಇದನ್ನು ಯೋಜನೆಗಳನ್ನು ನಮ್ಮ ನರೇಂದ್ರ ಮೋದಿಯವರ ಯೋಚನೆ ಯೋಜನೆಗಳು ಜಾರಿಯಾಗಿದೆ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಯಾಕಂದರೆ ಹತ್ತೇ ವರ್ಷದಲ್ಲಿ ಆಗುವುದಿಲ್ಲ ಕಾಂಗ್ರೆಸ್ನವರು ಅರವತ್ತೈದು ವರ್ಷ ಆಳ್ವಿಕೆ ಮಾಡಿದರು ನಾನೀಗ ತುಲನೆ ಬದಲಾವಣೆಯನ್ನು ತಂದು ಹೇಳಿದ್ದೇನೆ ಮೆಟ್ರೋ ರೈದು ಐದಿದ್ದದ್ದು ಇಪ್ಪತ್ತಾಗಿದೆ ಆ ದಿನಕ್ಕೆ ಹನ್ನೆರಡು ಕಿಲೋಮೀಟರ್ ಇದ್ದದ್ದು ಒಂದಷ್ಟು ಕಿಲೋಮೀಟರ್ ವೇಗದಲ್ಲಿ ಆಗ್ತಾ ಇದೆ ಅಂತ ನಾನು ಹೇಳುವುದೇನೆಂದರೆ ನಮ್ಮ ಮುಂಚೆ ಕಾಂಗ್ರೆಸ್ನವರು ಅಥವಾ ಹಿಂದೆ ನಮ್ಮ ಆಳ್ವಿಕೆ ಮಾಡಿದವರು ನಮ್ಮ ಬಡ ರಾಷ್ಟ್ರ ಅಂತ ಹೇಳಿದರು ನನಗೆ ಸರಿಯಾದ ನೆನಪಿದೆ ನನಗೆ ಯಾರಾದರೂ ಪ್ರಶ್ನೆ ಕೇಳಿದರೆ ನಮ್ಮ ದೇಶ ಏನು ಕೇಳಿದರೆ ನಮ್ಮದು ದೇಶ ಬಡ ರಾಷ್ಟ್ರ ನಮ್ಮ ದೇಶ ಮುಂದುವರಿತಿರುವ ರಾಷ್ಟ್ರ ಬಡ ಅಂತ ಹೇಳಿದ್ರೆ ಹಿಂದಿ ಬಡ ಹೇಳಿದ್ದ ಒಂದು ಎರಡನೇ ಅವ್ರ ಇದಕ್ಕೆ ತಡೆದೆ ನಾನು ಯಾಕಂದ್ರೆ ಅವ್ರದ್ದು ವೇಗದಲ್ಲಿ ಹೋಗ್ತಾ ಇರುವಂತ ಟ್ರೈನಿಗೆ ಒಂದೆರಡು ಕಡೆ ಸ್ಟಾಪ್ ಕೊಡ್ಬೇಕಾಗ್ತದೆ ಈಗ ಸ್ಟಾಟಿಸ್ಟಿಕ್ಸ್ ಬಗ್ಗೆ ಹೇಳಿದ್ರು ನಾವು ಅಭಿವೃದ್ಧಿ ಹೊಂದಿರತಕ್ಕಂಥ ಮೂರನೇ ರಾಷ್ಟ್ರ ಅಂತ ಸ್ವಲ್ಪ ಶುದ್ಧ ಸುಳ್ಳು ಅಂತ ಆಗ್ತದೆ ಯಾಕಂತ ಹೇಳಿದ್ರೆ ಇಲ್ಲ ಸರ್ ಗೂಗಲ್ ಸರ್ ಪ್ಲೀಸ್ ಇಲ್ಲ ಒಂದು ಹೇಳ್ತೇನೆ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ನಮ್ಮ ಇರತಕ್ಕಂಥ ನಮ್ಮ ಸಾಲ ಇದ್ದದ್ದು ಐವತ್ತೈದು ಲಕ್ಷ ನೌ ಇಟ್ ಈಸ್ ಒನ್ ಏಯ್ಟಿ ಫೋರ್ ಲ್ಯಾಕ್ಸ್ ಐ ಆಮ್ ನಾಟ್ ಟೆಲಿಂಗ್ ಎನಿ ಲೈ ಇನ್ ದಟ್ ಯು ಕ್ಯಾನ್ ಚೆಕ್ ಇನ್ ಗೂಗಲ್ ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತೆ ಈಗ ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ಮಾತಾಡಿದ್ರು ಇದೆಲ್ಲ ನೋಡಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಎಲ್ಲ ಟ್ಯಾಕ್ಸ್ ಈಗ ಕ್ರೂಡನ್ನು ಮಾತ್ರ ಜಿ ಎಸ್ ಟಿಯಿಂದ ಹೊರಗೆ ನೀವು ಚೆಕ್ ಮಾಡಿ ಇಪ್ಪತ್ತೇಳು ಲಕ್ಷ ಕೋಟಿ ರೂಪಾಯಿಗಳನ್ನು ನಾವು ಒಟ್ಟು ಮಾಡಿದೆ ಅದು ಹೆದ್ದಾರಿಗೆ ಬಂದಿದ್ದದ್ದು ಹದಿನೊಂದು ಲಕ್ಷ ಕೋಟಿ ಮಾತ್ರ ಖಂಡಿತವಾಗಿ ಮತ್ತೆ ಇನ್ಫ್ಲೇಷನ್ ಅಂತ ಹೇಳೋದು ಈಗ ಕಳೆದ ಐವತ್ತ ನಾಲ್ಕು ತಿಂಗಳಿಗೆ ಸ್ವಾರಿ ಐವತ್ನಾಲ್ಕು ತಿಂಗಳಿಂದ ಹಿಡಿದು ಇವತ್ತಿನವರೆಗೆ ನೀವು ಸಿ ಪಿ ಐ ಇನ್ಫ್ಲೇಷನ್ ನೋಡಿ ಒಮ್ಮೆ ಕೂಡ ಅದು ನಮಗೆ ಕಡಿಮೆ ಬರಲಿಲ್ಲ ಕೋರ್ ಇನ್ಫ್ಲೇಷನ್ ಬರಲೇ ಇಲ್ಲ ಮೊದಲು ಯಾವುದೇ ಒಂದು ಇದು ಮಾಡಿದಾಗ ಅಂದರೆ ನೀವು ಜನಸಾಮಾನ್ಯ ಸಾವಿರ ರೂಪಾಯಿ ದುಡಿದ್ರೆ ಅವೊಂದು ಇನ್ನೂರು ರೂಪಾಯಿ ಉಳಿತಿತ್ತವನಂತರ ಈಗ ಉಳಿತಾಯ ಅನ್ನೋದು ಕಡಿಮೆ ಆಗಿದೆ ಯಾವಾಗ ದೇಶದ ಹಣದುಬ್ಬರ ಜಾಸ್ತಿ ಆಗ್ತದೆ ಆವಾಗ ಮನುಷ್ಯನಿಗೆ ಸೇವಿಂಗ್ಸ್ ಅನ್ನೋದು ಕಡಿಮೆ ಆಗ್ತದೆ ಈಗ ಇಂಟ್ರೆಸ್ಟ್ ರೇಟ್ ಯಾಕೆ ಕಡಿಮೆ ಬರ್ತಾ ಇಲ್ಲ ಇಂಟ್ರೆಸ್ಟ್ ರೇಟ್ ಅಂತೂ ಕಡಿಮೆ ಬರ್ತಾ ಇಲ್ಲ ಯಾಕೆ ಅಂತ ಹೇಳುವುದು ಉದ್ದೇಶ ಅದೇ ನೀವು ಕಡಿಮೆ ಮಾಡೋದ್ರಿಂದ ಈ ಇನ್ಫ್ಲೇಷನ್ ಜಾಸ್ತಿ ಇರೋದ್ರಿಂದ ಇಂಟ್ರೆಸ್ಟ್ ರೇಟ್ ಕಡಿಮೆ ಬರುವುದಿಲ್ಲ ಈಗ ಯಾವುದೇ ಬ್ಯಾಂಕ್ನಲ್ಲಿ ಸಾಲ ಅಂತ ಹೇಳುವಂಥದ್ದು ತುಂಬ ಇನ್ನು ಎಲ್ಲ ಬ್ಯಾಂಕ್ ಮರ್ಜಿ ಮಾಡೋದ್ರಿಂದ ಉಂಟು ಎಷ್ಟೋ ಪಿ ಎಸ್ ಯು ಬ್ಯಾಂಕನ್ನು ಮರ್ಜಿ ಮಾಡಿದ್ದೇವೆ ಸಣ್ಣ ಸಣ್ಣ ಬ್ಯಾಂಕ್ಗಳು ಕೂಡ ದೊಡ್ಡ ಬ್ಯಾಂಕ್ ಅನ್ನು ನುಂಗಿದೆ ಅತಿಯಾಗಿರ್ತಕ್ಕಂಥ ಕ್ಯಾಪಿಟಲಿಸ್ಟ್ ಅಂದರೆ ಬಂಡವಾಳ ಯಾಗ ಯಾವಾಗ ಆಗ್ತದೆ ನೋಡಿ ಮೂವತ್ತು ಶೇಕಡ ಇರತಕ್ಕಂಥ ಕಾರ್ಪೊರೇಟ್ ಟ್ಯಾಕ್ಸನ್ನು ಇಪ್ಪತ್ತ್ಮೂರು ಪರ್ಸೆಂಟಿಗೆ ಮಾಡಿದರು ಈಗ ಅದರಿಂದ ಲಾಭ ಆದದ್ದು ಯಾರಿಗೆ ದೊಡ್ಡವರಿಗೆ ಮಾತ್ರ ಈಗ ಅದಾನಿ ಅಂಬಾನಿಗೆ ಲಾಭ ಆಯಿತು ಈಗ ಕರೋನಾದಂಥ ಸಮಯದಲ್ಲಿ ನಿಮಗೆ ಒಂದು ಹೊತ್ತಿನ ಯಾವುದೇ ಒಂದು ಸಂಪಾದನೆ ಇಲ್ಲ ನಾನು ಸ್ಟಾಕ್ ಮಾರ್ಕೆಟ್ನಲ್ಲಿರುವವನೇ ನಾನು ವ್ಯಾಪಾರ ಮಾಡಿದವನೇ ಆ ದಿವಸಗಳಲ್ಲಿ ಇಡೀ ದೇಶ ಬಾಗಿಲು ಹಾಕಿದೆ ಅದಾನಿ ಸ್ಟಾಕ್ಗಳು ಮಾತ್ರ ನಿರಂತರವಾಗಿ ಅದಾನಿ ಎಂಟರ್ಪ್ರೈಸ್ ಅಂತೂ ಒಂದೇ ಶೇರ್ ಮೂರು ಸಾವಿರದ ನಾನ್ನೂರು ರೂಪಾಯಿಗೆ ಹೋಗಿದೆ ಮುನ್ನೂರು ರೂಪಾಯಿ ಹಾಗಾದರೆ ಯಾವುದೋ ಒಬ್ಬ ವ್ಯಕ್ತಿ ಇಡೀ ಜಗತ್ತು ಬಾಗಿಲು ಹಾಕಿದೆ ಅವನು ಮಾತ್ರ ಬೆಳೀತಾ ಇದ್ದಾನೆ ನಾನು ಹೇಳುವುದು ಪ್ರತಿಯೊಬ್ಬ ವ್ಯಕ್ತಿ ಬೆಳೀಬೇಕಾದ್ರೆ ಅವನ ಆಸುಪಾಸಿನಲ್ಲಿ ಪ್ರತಿಯೊಬ್ಬನು ಬೆಳಿಬೇಕು ಬೆಳಿಲಿಕ್ಕೆ ಅವಕಾಶ ಕೊಡಬೇಕು ಈಗ ಇಪ್ಪತ್ತು ಕೋಟಿ ಉದ್ಯೋಗ ನಿಜವಾಗಿ ಮೊದಲು ಇದ್ದದ್ದು ಒಂದು ವೇಳೆ ಇಪ್ಪತ್ತು ಕೋಟಿ ಉದ್ಯೋಗ ಕೊಟ್ಟದ್ದಿದ್ರೆ ಈಗ ನೋಡಿ ಈಗ ಕ್ಯಾಂಪಸ್ ಏನು ಸಿಲೆಕ್ಷನ್ ಅಂತ ಐ ಟಿ ಅಲ್ಲಿ ಬಂದಿದೆ ಅದು ಈಗ ಕ್ಯಾನ್ಸಲ್ ಆಗುವ ಹಂತದಲ್ಲಿದೆ ಎಷ್ಟೋ ಬ್ಯಾಂಕ್ನಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕ್ಯಾಂಪಸ್ ಕ್ಲಾ ಇದಾಗ್ತಾ ಇದೆ ಈಗ ಅಂದರೆ ನೀವು ನೇರವಾಗಿ ಒಂದು ಕೆಲವೆಲ್ಲ ಇದಿರ್ತದಲ್ಲ ಈ ನೌಕರಿ ಡಾಟ್ ಕಾಮ್ ಇಂಥದಕ್ಕೆ ನೇರವಾಗಿ ಹೋಗಬೇಕು ಇನ್ನು ಕ್ಯಾಂಪಸ್ ಸಿಲೆಕ್ಷನ್ ಅನ್ನುವಂಥದ್ದು ಇನ್ನು ಒಂದು ಎರಡು ವರ್ಷಗಳಲ್ಲಿ ನಿಂತು ಹೋಗ್ತದೆ ಬೇಗ ಜಗತ್ತು ವೇಗವಾಗಿ ಬೆಳೆ ಈಗ ಅವರು ಜಿ ಬಗ್ಗೆ ಹೇಳಿದರು ಗ್ರಾಸ್ ಡೆಮೆಸ್ಟಿಕ್ ಪ್ರಾಡಕ್ಟ್ ಬಗ್ಗೆ ನೋಡಿ ಜಿ ಡಿ ಪಿ ಅಂತ ಹೇಳೋದು ಮೊದಲು ಸೆವೆನ್ ಪರ್ಸೆಂಟ್ ಇತ್ತು ಸೆವೆನ್ ಪರ್ಸೆಂಟ್ ಇರತಕ್ಕಂಥ ಸಂದರ್ಭದಲ್ಲಿ ದೇಶ ಎಗ್ರಿಕಲ್ಚರಲ್ಲಿ ಇದನ್ನು ತ್ರೀ ಪರ್ಸೆಂಟ್ವರೆಗೆ ಎಕ್ಸ್ಪೆಕ್ಟ್ ಮಾಡ್ತಿತ್ತು ಈಗ ಆಟೋಮೊಬೈಲಿಗೆ ಒನ್ ಪರ್ಸೆಂಟ್ ಅಥವಾ ತಂತ್ರಜ್ಞಾನಕ್ಕೆ ಒನ್ ಆ್ಯಂಡ್ ಹಾಫ್ ಪರ್ಸೆಂಟ್ ಈಗ ಎಗ್ರಿಕಲ್ಚರನ್ನು ನಾವು ಹೇಳ್ತೇವೆ ಹೊರತು ಈಗ ನೀವು ಸಾಧಾರಣ ನೀವು ಉಡುಪಿಯ ಪರಿಸರದಲ್ಲಿ ನೋಡಿದರೆ ಗದ್ದೆ ಮಾಡೋರು ಯಾರಿಲ್ಲ ಎಲ್ಲ ರಿಯಲ್ ಎಸ್ಟೇಟ್ ಮಾಡಿ ಅದನ್ನು ಕಟ್ ಮಾಡಿ ಅದು ಈ ರಿಯಲ್ ಎಸ್ಟೇಟನ್ನು ಮಾಡುವುದೇ ಒಂದು ದೊಡ್ಡ ವಿಚಾರ ಆಗಿದೆ ಈಗ ಉಡುಪಿಯ ಪರಿಸರ ಜಗತ್ತು ಬೆಳೀತಾ ಇರುವಾಗ ಪಟ್ಟಣ ಅಂತ ಹೇಳುವಂಥದ್ದು ಎಕ್ಸ್ಪಾಂಡ್ ಬೇಕಾಗುವಂಥದ್ದು ಸ್ವಾಭಾವಿಕ ಆದರೆ ಎಲ್ಲೋ ಒಂದು ನಾನು ಎಗ್ರಿಕಲ್ಚರಲ್ಲಿ ಮಾಡಿ ನಾನು ಬದುಕ್ತೇನೆ ಅನ್ನತಕ್ಕಂತ ವಿಶ್ವಾಸ ತುಂಬಾ ಜನರಿಗೆ ಕಡಿಮೆ ಇದೆ ಏಕೆ ಒಂದು ತೋಟ ಮಾಡಿದ್ರೆ ಅವ ಈ ತೋಟವನ್ನು ಮರ ಕಡ್ದು ಇಲ್ಲಿ ರಿಯಲ್ ಎಸ್ಟೇಟ್ ಮಾಡೋದೆ ಅಥವಾ ದುಡ್ಡನ್ನು ಬಿಡ್ದು ಬ್ಯಾಂಕಲ್ಲಿ ಇದ್ದು ಬಡ್ಡಿಯನ್ನು ತಗೊ ತಗೊಳ್ಳೋದನ್ನೇ ಅವ್ ಆಲೋಚನೆ ಮಾಡ್ತಾನೆ ಬಿಟ್ರೆ ಇಲ್ಲ ನನಗೆ ಮುಂದೆ ಊಟ ಮಾಡ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾವು ತುಂಬಾ ಆಮದನ್ನು ಮಾಡಿಕೊಳ್ತೇವೆ ಕೆಲವೊಂದನ್ನು ಜಾಸ್ತಿಯಾಗಿ ರಫ್ತು ಮಾಡ್ತೇವೆ ಈ ತಾರತಮ್ಯ ಯಾವಾಗ ಇರ್ತದೆ ಒಬ್ಬ ಜನಸಾಮಾನ್ಯನಿಗೆ ಅದು ಕಷ್ಟ ಆಗ್ತದೆ ಇದು ಈ ವಿಚಾರಗಳನ್ನೆಲ್ಲ ನೋಡಿಕೊಳ್ಬೇಕು ನಾವು ಜಗತ್ತಿನ ನಮ್ಮ ಬೆಳೀತಾ ಇದ್ದೇವೆ ಅಂತ ಹೇಳ್ಬೋದು ಆದರೆ ಜನರಿಗೆ ಅದು ಎಷ್ಟು ರೀಚ್ ಆಗಿದೆ ಜನರಿಗೆ ರೀಚ್ ಆಗುವಂಥದ್ದು ಪ್ರಾಮುಖ್ಯ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ಎಲ್ಲ ಆಗುವಾಗ ಅದರ ಸಂತೋಷ ಸಿಗಬೇಕು ಅವ ಆ ಒಂದಿಗೆ ದೇಶದೊಂದಿಗೆ ಇರಬೇಕು ದೇಶಭಕ್ತಿಯಾಗಲಿ ಯಾವುದೇ ಆಗಲಿ ಬರುವುದು ಹೇಗೆ ನಾನು ಚೆನ್ನಾಗಿ ಬದುಕ್ತಾ ಇದ್ದೇನೆ ಆ ಬದುಕಿದಾಗ ಹತ್ತಿರದವನು ಬದುಕಲಿಕ್ಕೆ ಬಿಡ್ತಾನೆ ಆಗ ಅವನ ಹತ್ರ ಗೊಂದಲ ಇರುವುದಿಲ್ಲ ಯಾವಾಗ ಅವನ ಹತ್ರವೇ ಇನ್ಸೆಕ್ಯೂರ್ಡ್ ಆಗಿರ್ತದೆ ಅವನಿಗೆ ತನ್ನ ಭದ್ರತೆ ಬಗ್ಗೆ ಅವನಿಗೆ ಕಷ್ಟ ಆಗ್ತದೆ ಆವಾಗ ಅವನ ಸಮಸ್ಯೆಯನ್ನು ಈ ದೇಶ ಅಂತ ಹೇಳುವಂಥದ್ದು ಎಲ್ಲರ ದೇಶ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಹಾಗೆ ಕೊನೆಯದಾಗಿ ಒಂದು ನಿಮಿಷಗಳ ಕಾಲಾವಕಾಶ ಇದೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಒಟ್ಟು ಲೋಕಸಭಾ ಚುನಾವಣೆ ಅಂದ್ಕೊಳ್ಳೆ ಮತ್ತೊಮ್ಮೆ ನಾನು ಹೇಳ್ತೀನಿ ಈ ದೇಶದ ಭದ್ರತೆ ಇರಬೇಕು ಹಿಂದುತ್ವದ ಭದ್ರತೆ ಇರಬೇಕು ಇಲ್ಲಿ ಮೂಲ ವ್ಯಕ್ತಿಗಳು ಯಾರಿದ್ದಾರೆ ಹಿಂದೂಗಳು ಅದನ್ನು ದಮನ ನೀತಿಯಲ್ಲಿ ಕಾಂಗ್ರೆಸ್ ಮಾಡಿದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ನಾನು ಅವರಿಗೂ ಹೇಳ್ತೇನೆ ಯಾಕೆಂದರೆ ಕಾಂಗ್ರೆಸ್ ಹಂತ ಹಂತವಾಗಿ ಕೆಳಗಡೆ ಬರ್ತಾ ಇದೆ ಹಂತ ಹಂತವಾಗಿ ಅದು ಯಾಕೆ ಕೇಳಿದರೆ ಅವರು ಇಲ್ಲಿಯ ಮೂಲ ವ್ಯಕ್ತಿಯಾಗಿರುವಂಥ ಹಿಂದೂಗಳನ್ನು ದಮನ ನೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಯೋಧ್ಯೆ ವಿಚಾರ ಬಂದಾಗ ಅಯೋಧ್ಯೆಗೆ ಆವಾಗಲೂ ಇವರು ನಾವು ಮಾಡ್ತೀವಿ ನಾವು ಅದಕ್ಕೆ ಇದ್ದೇವೆ ಸಾತ್ ಅಂತ ಯಾವ ಒಬ್ಬ ಬಹುಸಂಖ್ಯಾತರತ್ರರು ಹೇಳಿಲ್ಲ ಅದಾದ ಮೇಲೆ ಅವರೇ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿದರು ವಿರೋಧ ವ್ಯಕ್ತಪಡಿಸಿ ಆ ರಾಮನ ಹುಟ್ಟಿನ ಬಗ್ಗೆ ಅವರಿಗೆ ಒಂದು ಪ್ರಶ್ನಾತೀತವಿತ್ತು ಆ ರಾಮ ಸೇತುವಿನ ಬಗ್ಗೆ ಪ್ರಶ್ನಾತೀತವಿತ್ತು ಅದಾದ ಮೇಲೆ ಅನೇಕ ಜನ ಕರಸೇವಕರ ಬಲಿದಾನದ ಮುಖಾಂತರ ಆಗಿರುವಂಥ ಏನು ಭವ್ಯ ಮಂದಿರಕ್ಕೆ ಆಹ್ವಾನ ಕೊಟ್ಟಾಗಲೂ ಇವರು ಬಂದಿಲ್ಲ ಅನ್ನೋದು ಸ್ಪಷ್ಟತೆ ಇದೆ ಇಡೀ ದೇಶದ ಹಿಂದೂಗಳಿಗೆ ಗೊತ್ತಾಗಿದೆ ಏನಂದರೆ ಕಾಂಗ್ರೆಸ್ನವರು ರಾಮ ಮಂದಿರಕ್ಕೆ ವಿರೋಧ ಅನ್ನುವಂಥದ್ದು ಒಂದು ಎರಡನೇದು ಆರ್ಟಿಕಲ್ ತ್ರೀ ಸೆವೆಂಟಿ ಅಂತ ಹೇಳಿದಾಗ ಈ ದೇಶದಲ್ಲಿ ಒಂದೇ ಧ್ವಜ ಇರಬೇಕು ಒಂದೇ ರಾಜ ಇರಬೇಕು ಒಂದೇ ಕಾನೂನು ಇರಬೇಕು ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡುವಾಗ ನಮ್ಮ ನಮ್ಮ ಮನೆಯಲ್ಲಿ ಅಣ್ಣ ತಮ್ಮಂದ್ರು ಒಟ್ಟಾಗಿ ಬದಕ್ಕೆ ಬೇಕಾದರೆ ಒಂದೇ ಇರಬೇಕು ಅಣ್ಣನಿಗೆ ಒಂದು ತಮ್ಮನಿಗೆ ಒಂದಲ್ಲ ಅದನ್ನು ಇವರು ಮಾಡಲಿಕ್ಕೆ ಆಗಿಲ್ಲ ಕಾಂಗ್ರೆಸ್ನವರಿಗೆ ಆವಾಗ ಇವರು ಹುಟ್ಟುಕೊಂಡದ್ದು ಅವರ ಅದನ್ನೇ ಅದನ್ನೇ ಬೆಳೆಸ್ಕೊಂಡು ಬಂದಿದ್ದಾರೆ ಅದನ್ನು ಸರಿ ಮಾಡಿರುವಂಥದ್ದು ನಮ್ಮ ನನ್ನ ಪಕ್ಷ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಇದೆ ಅದರಲ್ಲೂ ಮುಸಲ್ಮಾನರಿಗೆ ತ್ರಿಬಲ್ ತವಲ್ ತಲಾಖ್ ಅಂತ ನಾವು ಹೇಳ್ತೀವಿ ಅವರು ತುಂಬ ಜೀವನ ಶೋಚನೀಯವಾಗಿತ್ತು ಫೋನಲ್ಲಿ ತಲಾಖ್ ಹೇಳಿದ್ರು ಮೂರು ಸಲ ತಲಾಕ ಹೇಳಿದ್ರು ಅದನ್ನು ಆಗ್ತಿತ್ತು ಇತ್ತು ಆ ಒಂದು ನೋವನ್ನು ನೋಡಿದಂತಹ ಮಾನ್ಯ ಅವರು ಅದಕ್ಕೆ ಕೈ ಇದನ್ನು ಕೊಟ್ಟಿದ್ದಾರೆ ಈ ನಮ್ಮ ಸಿದ್ಧಾಂತ ಏನು ಕೇಳಿದರೆ ಇಲ್ಲಿ ಜೊತೆ ಒಂದೋ ಕಾ ಒಂದೇ ಕಾನೂನಿನಡಿಯಲ್ಲಿ ಒಟ್ಟಾಗಿ ಬದುಕಬೇಕು ಅನ್ನೋ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಮತ್ತೊಮ್ಮೆ ರಾಜನಾಗಬೇಕು ನಮ್ಮ ಭದ್ರತೆ ಎಲ್ಲಿ ಕೇಳಿದರೆ ನಮ್ಮ ಆ ಸಂದರ್ಭದಲ್ಲಿ ಒಂದು ನೆನಪು ಮಾಡ್ತೇನೆ ಆ ಸಂದರ್ಭದಲ್ಲಿ ನಮ್ಮ ಸೈನಿಕರಿಗೆ ಸ್ವಾಕ್ಷ ತಗೊಳ್ಳುವಂಥ ಯೋಗ್ಯತೆ ಹಣ ಇರಲಿಲ್ಲ ನಮ್ಮ ಹತ್ರ ಸಾಲ ಇದು ಬಡ ರಾಷ್ಟ್ರ ಅಂತ ಹೇಳಿದರು ಬಡ ರಾಷ್ಟ್ರ ಅಲ್ಲ ನಾವು ಆವಾಗ ನಮ್ಮ ಕಾಂಗ್ರೆಸ್ ಚಿನ್ನವನ್ನು ಹಡವಿಟ್ಟಂಥ ರಾಷ್ಟ್ರ ಇದು ಈಗ ಆಗಲ್ಲ ಈಗ ಅನೇಕ ಜನರಿಗೆ ಉಚಿತವಾಗಿ ಕೊರೋನವನ್ನು ಕೊಟ್ಟಿದ್ದೇವೆ ಸಾಲ ಇರಬಹುದು ನಾನು ಇವರ ಅಂಕಿಅಂಶಕ್ಕೆ ತಪ್ಪು ಅಂತ ಹೇಳ್ತಾ ಇಲ್ಲ ಸಾಲ ಇರಬಹುದು ಆದರೆ ಆರ್ಥಿಕ ವ್ಯವಸ್ಥೆ ೆಯ ಬಗ್ಗೆ ಒಂದು ಹೇಳಬೇಕು ಅಂತಾದರೆ ಅರಬ್ ಡಾಲರ್ನಲ್ಲಿ ಬಂದಿರುವಂತಹ ಏನಂದರೆ ಮೂವತ್ತು ಸಾವಿರದ ನಾಲ್ಕುನೂರು ಅರಬ್ ಡಾಲರ್ ಇಯರು ಅಮೆರಿಕಾದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿರ್ಬೋದು ಅಥವಾ ಚೀನಾದಲ್ಲಿ ಹದಿಮೂರು ಸಾವಿರ ಅರಬ್ ಡಾ ಅರಬ್ ಡಾಲರ್ ಇರ್ಬೋದು ಇಂಗ್ಲೆಂಡ್ನಲ್ಲಿ ಒಂಬತ್ತು ಸಾವಿರದ ಇಪ್ಪತ್ತು ಆರ್ಥಿಕ ಸ್ಥಿತಿಯಲ್ಲಿ ಅರಬ್ ಡಾಲರ್ನ ಸಂಖ್ಯೆ ಇರ್ಬೋದು ಫ್ರಾನ್ಸ್ನಲ್ಲಿ ಏಳು ಸಾವಿರದ ಮುನ್ನೂರ ಇಪ್ಪತ್ತಿರ್ಬೋದು ನನ್ನ ಭಾರತದಲ್ಲಿ ಆರುನೂರ ಇಪ್ಪತ್ತು ಅಂಕದಲ್ಲಿ ಇದೆ ಅರಬ್ ಡಾಲರ್ನ ಪ್ರಕಾರ ಹೇಳಬೇಕಾದ್ರೆ ನಮ್ಮದು ಆರ್ಥಿಕ ಸ್ಥಿತಿಯಲ್ಲಿ ಸೂಪರ್ ಆಗಿದೆ ಸಾಲ ಇರಬಹುದು ಯಾಕೆಂದರೆ ಒಂದು ಮನೆ ಬೆಲೆ ಇಟ್ಟಿರುವಾಗ ಮನೆಗೆ ಸಾಲ ತಗೊಳ್ತಾನೆ ಅಥವಾ ಆ ಕೈಗಾರಿಕೆಗೆ ಅವನ ಸ್ವಂತ ಉದ್ಯೋಗ ಮಾಡುವಾಗ ಸಾಲ ತಗೊಳ್ತಾನೆ ಇರ್ಬೋದು ಸಾಲ ಸಾಲವನ್ನು ಖಂಡಿತವಾಗಿ ತಿರ್ಸ್ತೇವೆ ಭದ್ರತೆಯ ರಾಷ್ಟ್ರ ಆ ಮಿಲಿಟರಿ ಅವರು ಎದೆ ಎತ್ತಿ ಹೇಳುವಂಥ ರಾಷ್ಟ್ರ ಎಲ್ಲರಿಗೂ ಮಿಲಿಟ್ರಿ ಅವರಿಗೆ ಗೌರವ ಕೊಟ್ಟದ್ದು ಯಾವಾಗ ಕೇಳಿದೆ ನರೇಂದ್ರ ಮೋದಿ ಬಂದ ಮೇಲೆ ಆದ್ದರಿಂದ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ವಿಶ್ವಕ್ಕೆ ನಂಬರ್ ಒನ್ ಆಗುತ್ತದೆ ಅಂತ ಹೆಮ್ಮೆ ಎಂದು ಹೇಳ್ತೀನಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಳಿದ ಐದು ಲಕ್ಷದ ಮತದ ಅಂತರದಲ್ಲಿ ಗೆಲ್ತಾರೆ ಅನ್ನುವಂಥದ್ದು ನಮಗೆ ಸಂತೋಷ ಇದೆ ಮತ್ತು ಅದರ ಬಗ್ಗೆ ಪೂರ್ತಿ ಗೆಲುವಿನ ವಿಶ್ವಾಸ ಇದೆ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದಗಳು ನನ್ನ ಒಂದು ಕೌಂಟರ್ ಇಲ್ಲ ಅದರಲ್ಲಿ ಸಣ್ಣ ಎರಡು ಸೆಕೆಂಡ್ ನಮಗೆ ಒಂದು ರಾಜ ಅಂತ ಹೇಳುವುದ್ರ ಬಗ್ಗೆ ನಾನು ನಾನು ರಾಜ ಅಂತ ಹೇಳುವುದಕ್ಕೆ ವಿರೋಧ ಯಾಕೆ ಅಂತ ಹೇಳಿದ್ರೆ ನಮ್ಮ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ ಇಲ್ಲಿ ಪ್ರಜೆಗಳೇ ಪ್ರಭುಗಳಾಗಬೇಕು ರಾಜ ಆಳಬಾರ್ದು ನಾವು ಆಳಬಾರ್ದು ನಾವು ಆಳಿಸಿಕೊಳ್ಳಬಾರ್ದು ಒಂದು ಎರಡನೇದಾಗಿ ಈ ಪ್ರ ಈ ವ್ಯವಸ್ಥೆಗಳಲ್ಲಿ ಹೇಗಿರ್ತದೆ ಅಂತ ಹೇಳಿದರೆ ನಾವು ನಮ್ಮನ್ನು ನಾವು ದುಡಿಸಿಕೊಳ್ಳುವುದರೊಟ್ಟಿಗೆ ಮತ್ತೊಬ್ಬನನ್ನ ಎಲ್ಲ ರೀತಿಯಲ್ಲೂ ಅವನಿಗೆ ಗೌರವ ಕೊಡಬೇಕಾಗ್ತದೆ ಪ್ರತಿಯೊಬ್ಬರು ಮನುಷ್ಯತ್ವ ಅಂತ ಇಪ್ಪರು ಈಗ ರಾಮನ ಬಗ್ಗೆ ಹೇಳಿದರು ರಾಮ ಒಬ್ಬ ದೇವರಕ್ಕಿಂತ ಜಾಸ್ತಿ ಒಬ್ಬ ಆದರ್ಶ ಈಗ ರಾಮನನ್ನು ನಾಲ್ಕು ಗೋಡೆಯ ಗುಡಿಯಲ್ಲಿ ಕೇಳುವುದಕ್ಕಿಂತ ಅವನ ಹೃದಯದಲ್ಲಿ ಇರಬೇಕು ಆ ರಾಮ ಅಂತ ಹೇಳುವವ ಇದಾನಲ್ಲ ಆ ಸೀತಾರಾಮ ಅಂತ ಹೇಳತಕ್ಕಂಥ ಒಬ್ಬ ವ್ಯಕ್ತಿ ಅದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥಲ್ಲ ಅದ್ಭುತವಾಗಿರತಕ್ಕಂಥ ದೇವರವರು ಬೇರೆ ಎಲ್ಲರಿಗಿಂತ ರಾಮ ಅಂತ ನಾವು ಯಾಕೆ ಹೇಳ್ತೇವೆ ಅವನು ಆದರ್ಶವಾದಿ ಆ ಆದರ್ಶಗಳನ್ನ ನಾವು ಎಲ್ಲಾರು ಜನರು ಬಳಸಿಕೊಂಡ್ರೆ ಮಾತ್ರ ಈ ದೇಶ ಚೆನ್ನಾಗಿ ಆಗಿರ್ತದೆ ರಾಮ ಒಂದು ಈ ವಿಚಾರದಲ್ಲ ರಾಜಕೀಯ ವ್ಯವಸ್ಥೆ ಶಾಸಕಾಂಗ ಕಾರ್ಯಾಂಗ ನ್ಯಾಯ ಸಂವಿಧಾನಾತ್ಮಕವಾಗಿ ನಡೆಯುವುದರಲ್ಲಿ ಕಾಂಗ್ರೆಸ್ ನಂಬಿಕೆ ಇಟ್ಟಿದೆ ಈ ಸ್ಥಳದಲ್ಲಿ ಇರತಕ್ಕಂಥ ಒಬ್ಬ ಅಭ್ಯರ್ಥಿ ಅವನನ್ನು ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ಅವನ ಇರ್ತದೆ ಅದರಿಂದ ಜಯಪ್ರಕಾಶ್ ಹೆಗಡೆ ಅವರ ಲಕ್ಷ್ಯದಲ್ಲಿ ಹೇಳುವುದಿಲ್ಲ ಜನ ಅಲಕ್ಷ್ಯ ಮಾಡುವುದಿಲ್ಲ ಅಂತ ಹೇಳಿ ನನ್ನ ಕಾರ್ಯಕ್ರಮ ಇಬ್ಬರಿಗೂ ಕೂಡ ಥ್ಯಾಂಕ್ ಯು ವೀಕ್ಷಕರ ಇದಾಗಿತ್ತು ಇವತ್ತಿನ ಲೋಕಸಮರ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ